वोम वेलकम टू ऑल वन अगेन नाउ यू विल uh, uh, ह लैक्टम ऑम लिजासने सकलशास्त्र विचारदुद्भवे वचन रचनाधारे श्रुति पौराणम ಸಿದ್ಧಿದಾಯಕಿ ಹೇ ಶೌರಿ ಸುರಪತಿ ಸಕಲ ಬುನಿಜನ ಸೂರಿಗಳಿಗೆ ಅನುಪಮದ ಯು ಕುತಿಯೇ ಶಾರದೆಯೇ ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯಲಿ ಶ್ರೀ ಗುರುಭ್ಯೋ ನಮಃ ನಾಡಿನ ಅತ್ಯಂತ ಹಿರಿಯ ವಿದ್ವಾಂಸರು ಯುವ ಜನತೆಗೆ ಸ್ಫೂರ್ತಿದಾಯಕರು ಆಗಿರ್ತಕ್ಕಂಥ ಮೊದಲು ನಿಮ್ಮ ಗುರುಗಳವರಿಗೆ ನಾನೊಬ್ಬ ಶಿಷ್ಯನ ಆಗಿಲ್ಲದೇ ಇದ್ದರೂ ಕೂಡ ಅಪ್ರತಿಮ ಭಕ್ತನಾಗಿ ನನ್ನ ಕೃತಜ್ಞತೆಯನ್ನು ಸೋಸ್ತಾ ಇದ್ದೇನೆ ಅವರ ಸೇವಾ ಕಾರ್ಯ ಕ ಕಾರ್ಯಗಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ತರಲಿ ಹಾಗೆ ಅನೇಕ ವಿದ್ವಾಂಸರು ವಿದುಷಿಯವರು ಎಡಗಡೆ ಒಲಗಡೆ ನೇರ ಎಲ್ಲ ಕಡೆಯೂ ಇದ್ದಾರೆ ಅವರೆಲ್ಲರಿಗೂ ನನ್ನ ನಮಸ್ಕಾರ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ ಆತ್ಮೀಯರೇ ನಾನು ತೆಗೆದುಕೊಂಡಿರ್ತಕ್ಕಂಥ ವಿಷಯ ಸಂಗೀತ ಮತ್ತು ಅಧ್ಯಾತ್ಮ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯ ಹೃದಯ ಅಧ್ಯಾತ್ಮ ಭಾರತೀಯ ಸಂಸ್ಕೃತಿ ಮೈನಸ್ ಅಧ್ಯಾತ್ಮ ನಿಲ್ ಹಾಗಾದರೆ ಅಧ್ಯಾತ್ಮ ಅಂತಂದರೆ ಏನು ಕೇವಲ ವೈದುಷ್ಯಪೂರ್ಣವಾಗಿ ಗ್ರಂಥಾಲಯದಿಂದ ತೆಗೆದುಕೊಳ್ತಕ್ಕಂಥ ಅರ್ಥ ಒಂದೇ ಅಲ್ಲ ಅಧಿ ಆತ್ಮ ನಮ್ಮಲ್ಲಿರ್ತಕ್ಕಂಥ ಆತ್ಮ ಎಂತಕ್ಕಂಥದ್ದೇನಿದೆಯೋ ಅದರ ಜೊತೆಯಲ್ಲಿ ಇರ್ತಕ್ಕಂಥದ್ದು ಅಂತ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ ನಾವೆಲ್ಲರೂ ಕೂಡ ಜೀವನದಲ್ಲಿ ಏನನ್ನೇ ವ್ಯಾವಹಾರಿಕವಾಗಿ ಸಾಧಿಸ್ಬೋದು ಒಳ್ಳೆಯ ಶಿಕ್ಷಣ ಪಡಿಬೋದು ಒಳ್ಳೆಯ ಕೆಲಸವನ್ನು ಪ ಮಾಡಿ ಸಿಗ್ಬೋದು ಹಣವನ್ನು ಸಂಪಾದಿಸಬಹುದು ಇದು ಎಲ್ಲರೂ ಮಾಡ್ತಕ್ಕಂಥದ್ದು ಇದೆಲ್ಲ ಆದಮೇಲೆ ಏನೋ ಒಂದನ್ನು ಸಾಮಾನ್ಯವಾಗಿ ಎಲ್ಲರೂ ಚಿಕ್ಕೋರಾಗಲಿ ದೊಡ್ಡವರಾಗಲಿ ಶ್ರೀಮಂತರಾಗಲಿ ಎಲ್ಲರೂ ಕೂಡ ಬೇಕೇ ಬೇಕು ಅಂತಕ್ಕಂಥದ್ದು ಒಂದಿದೆ ಅದೇನು ಏನಿರಲಿ ಏನಿರಲೇ ಇರಲಿ ನಮ್ಮ ಜೀವನದಲ್ಲಿ ಒಂದು ನೆಮ್ಮದಿ ಬೇಕು ನಮಗೆ ಒಂದು ಸಂತೋಷ ಬೇಕು ಒಂದು ಆನಂದ ಬೇಕು ಅನ್ನೋದು ದಿಸ್ ಈಸ್ ಕಾಮನ್ ಫಾರ್ ಆಲ್ ಇರ್ರೆಸ್ಪೆಕ್ಟು ಆಫ್ ದರ್ ಸ್ಟೇಟಸ್ ವಿತ್ ಆರ್ ವಿತೌಟ್ ಆಲ್ ದೀಸ್ ಥಿಂಗ್ಸ್ ಇದೆಯೋ ಇಲ್ಲವೋ ಮನುಷ್ಯನಿಗೆ ಸಮಾಧಾನ ಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಉನ್ನತವಾದ್ದು ಅಂತ ಹೇಳಿದ್ರೆ ಸಣ್ಣ ಪುಟ್ಟದ್ದು ಹೇಳಲಿಲ್ಲ ನೀವು ದುಡ್ಡು ಬರಬೇಕಾದ್ರೆ ಹೀಗೆ ಮಾಡಿ ಅದನ್ನು ಹೇಳ್ತಾರೆ ವಿದ್ಯೆ ಬರಬೇಕಾರು ಹೀಗೆ ಮಾಡಿ ಅಂತ ಸಣ್ಣ ಪುಟ್ಟದ್ದು ಹೇಳಲಿಲ್ಲ ಈ ಒಂದು ಇಡೀ ಜನತೆಗೆ ಸಮಾಜಕ್ಕೆ ಯಾವ ಆನಂದ ನೆಮ್ಮದಿ ಜೀವನದಲ್ಲಿ ಬೇಕೋ ಅದನ್ನು ಪಡೆಯುವುದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಹಾಗಾಗಿ ಅದು ಅತ್ಯಂತ ಉತ್ಕೃಷ್ಟವಾದದ್ದು ಅದು ಆಯ್ಕೆ ಮಾಡಿಕೊಂಡಿರತಕ್ಕಂಥದ್ದು ಯಾವುದು ಯಾವುದರ ಮೂಲಕ ನಮಗೆ ಈ ವಿಷಯವನ್ನು ತಿಳಿಸುತ್ತೆ ಮುಖ್ಯವಾಗಿ ತಿಳಿಸ್ತಕ್ಕಂಥದ್ದು ಅತ್ಯಂತ ಪ್ರಾಚೀನವಾದಂಥ ಅತ್ಯಂತ ಮೊದಲನೆಯ ವಿಶ್ವದ ಅತ್ಯಂತ ಮೊಟ್ಟ ಮೊದಲನೆಯ ಸಾಹಿತ್ಯವಾಗಿರ್ತಕ್ಕಂಥ ವೇದೋಪನಿಷತ್ತುಗಳ ಮೂಲಕ ಅದು ನಮಗೆ ಹೇಳುತ್ತೆ ನೀವು ಹೇಗೆ ಇದನ್ನು ಪಡೆಯಬಹುದು ಈ ಆನಂದವನ್ನು ಪಡೆಯಬಹುದು ನೆಮ್ಮದಿಯನ್ನು ಪಡೆಯಬಹುದು ಅಂತ ಹೇಳುತ್ತೆ ಆದರೆ ವೇದ ಉಪನಿಷತ್ತು ಎಲ್ರಿಗೂ ಗೊತ್ತಾಗಲ್ಲ ವೇದ ಉಪನಿಷತ್ತು ಎಲ್ರಿಗೂ ಅರ್ಥ ಹಾಗಾದರೆ ಅವರೆಲ್ಲರೂ ಈ ಆನಂದದಿಂದ ವಂಚಿತರಾಗಬೇಕೇ ಇಲ್ಲ ಅದಕ್ಕೆ ಇನ್ನೊಂದು ದಾರಿ ಇದೆ ಅದನ್ನೇ ಯಾವುದಪ್ಪ ಅಂತ ಹೇಳಿದ್ರೆ ಈ ಆನಂದ ಮನುಷ್ಯನಿಗೆ ದೊರಕಬೇಕಾಗಿದ್ದರೆ ಎಲ್ಲಿಂದಲೋ ತೆಗೆದುಕೊಂಡು ಬರೋದಲ್ಲ ಯಾವ ಒಂದು ಚೈತನ್ಯ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೋ ಯಾವ ಶಕ್ತಿಯಿಂದ ನಾವೆಲ್ಲ ಕೆಲಸ ಮಾಡ್ತೀವೋ ಆ ಶಕ್ತಿಯ ಸ್ವಭಾವವೇ ಆನಂದ ಅದರ ನೇಚರೇ ಅದು ಅಂಥ ಒಂದು ಶಕ್ತಿ ನಮ್ಮಲ್ಲಿದೆ ಅದು ಒಳಗಡೆ ಇರೋದ್ರಿಂದ ಅದನ್ನು ನಾವು ಆತ್ಮ ಅಂತ ಕರಿತೀವಿ ಅದು ಹೊರಗಡೆ ಇರ್ತಕ್ಕಂಥ ಬೃಹತ್ತಾಗಿ ಎಲ್ಲ ಕಡೆಯೂ ಇರೋದಕ್ಕೆ ಪರಮಾತ್ಮ ಅಂತ ಕರಿ ದೊಡ್ಡದಾಗಿರೋದಕ್ಕೆ ಪರಮಾತ್ಮ ಅಂತ ಕರಿತೀವಿ ನಮ್ಮದಲ್ಲಿರ್ತಕ್ಕಂಥದ್ದಕ್ಕೆ ಆತ್ಮ ಅಂತ ಕರಿತೀವಿ ಅದರ ಸ್ವಭಾವವೇ ಆನಂದ ಅದರ ದರ್ಶನ ಮಾಡಿಬಿಟ್ರೆ ಆನಂದ ಬಂದ ಹಾಗೆ ಆದರೆ ದರ್ಶನ ಅಷ್ಟು ಸುಲಭವೋ ಸುಲಭವೂ ಉಂಟು ಹೇಗೆ ಇಲ್ಲೇ ಬರ್ತಕ್ಕಂಥದ್ದು ಸಂಗೀತ ಮತ್ತು ಆಧ್ಯಾತ್ಮದ ಎರಡರ ಒಂದು ಸಹಯೋಗ ಹೇಗೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಬೇರೆ ಬೇರೆ ಪ್ರಕಾರಗಳ ಜೊತೆಗೆ ನೀವೆಲ್ಲರೂ ಕೇಳಿರ್ತಕ್ಕಂತಹ ನಾದೋಪಾಸನೆ ಎಂಬತಕ್ಕಂಥದ್ದೇ ಇನ್ನೊಂದು ಮಾರ್ಗ ವೇದ ಉಪನಿಷತ್ತುಗಳು ಹೇಳ್ತಕ್ಕಂಥ ವಿಚಾರಗಳನ್ನು ಜನತೆಗೆಲ್ಲರಿಗೂ ತಿಳಿಯುವುದಕ್ಕೋಸ್ಕರವಾಗಿ ಮತ್ತೊಂದು ಮುಖ್ಯವಾದಂತಹ ಮಾರ್ಗವನ್ನು ತೋರಿಸಿದ್ರು ನಾದೋಪಾಸನೆಯ ಮಾರ್ಗ ನಾದ ಎಲ್ಲಿಂದ ಬಂತು ನಾದ ಬಂದದ್ದದ್ದು ಪ್ರಣವದಿಂದ ಓಂಕಾರದಿಂದ ಅದಕ್ಕೋಸ್ಕರ ನಮ್ಮಲ್ಲಿ ಏನು ಹೇಳಬೇಕಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಶುರು ಮಾಡ್ತಾರೆ ಓಂಕಾರವೇ ಮೂಲ ಯಾವುದಕ್ಕೆ ನಾದಕ್ಕೂ ಕೂಡ ಮೂಲ ಸಪ್ತಸ್ವರಗಳಿಗೂ ಮೂಲ ಹಾಗಾಗಿ ಓಂಕಾರ ಓಂಕಾರದಿಂದ ಸಪ್ತಸ್ವರ ಸಪ್ತಸ್ವರದ ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಬರ್ತಕ್ಕಂತಹ ವಿದ್ಯೆಯೇ ಸಂಗೀತ ಹಾಗಾಗಿ ಯಾವ ಸಂಗೀತವು ಪ್ರಣವದಿಂದ ಹೊರಟಿದೆಯೋ ಓಂಕಾರದಿಂದ ಹೊರಟಿದೆಯೋ ಅದೇ ನಮ್ಮ ಶಕ್ತಿಗೆ ಕಾರಣವಾಗಿರ್ತಕ್ಕಂಥದ್ದು ಆನಂದವು ಅದೇ ಹಾಗಾಗಿ ನನಗೆ ಶಕ್ತಿ ಇದೆ ಇದ್ದರೆ ಪ್ರಣವವನ್ನು ಉಪಾಸನೆ ಮಾಡಿದ್ರೂ ಆ ಆನಂದ ಸಿಗುತ್ತೆ ವೇದೋಪರಿಷತ್ತಲ್ಲಿ ಹೇಳಿರ್ತಕ್ಕಂಥ ದಾರಿದಲ್ಲಿ ಹೋದರೂ ಆನಂದ ಸಿಗುತ್ತೆ ನಾದೋಪಾಸನೆಯಲ್ಲಿ ನಾನು ಮಾಡ್ತೀನಿ ಅಂದರೂ ಕೂಡ ಆನಂದ ಸಿಗುತ್ತೆ ಯಾಕಪ್ಪ ಅಂದರೆ ಸಂಗೀತವೂ ಕೂಡ ವೇದವಿದ್ಯೆ ಸಂಗೀತವೂ ಕೂಡ ವೇದ ವಿದ್ಯೆಯ ಸ್ಥಾನವನ್ನು ಹೊಂದಿರತಕ್ಕಂಥ ದೈವಿಕವಾದಂಥ ವಿದ್ಯೆ ಕೆಮಿಸ್ಟ್ರಿ ಫಿಸಿಕ್ಸು ಇವೆಲ್ಲ ವ್ಯವಹಾರಗಳ ವಿದ್ಯೆಗಳಾದರೂ ಕೂಡ ಯಾವುದು ನಮಗೆ ಆನಂದವನ್ನು ಕೊಡುವುದಕ್ಕೆ ಸಹಾಯಕವಾಗಿರ್ತಕ್ಕಂಥ ವಿದ್ಯೆ ಇದೆಯೋ ಅದನ್ನು ಅಧ್ಯಾತ್ಮ ವಿದ್ಯೆ ದೈವಿಕ ವಿದ್ಯೆ ಅಂತ ಕರಿತೀವಿ ಅದನ್ನೇ ನಾವು ಇನ್ನೊಂದು ರೂಪದಲ್ಲಿ ಕರಿತಕ್ಕಂಥದ್ದು ಸಂಗೀತ ಅಂತ ಕರಿತೀವಿ ಸಂಗೀತ ವಿದ್ಯೆ ಅಂತ ಕರಿತೀವಿ ಹಾಗಾಗಿ ನಾವೆಲ್ಲರೂ ಸಂಗೀತವನ್ನು ಕಲಿತಾ ಇದ್ದೀವಿ ಅಂದರೆ ನಾವು ದೈವ ಉಪಾಸನೆಯನ್ನು ಮಾಡ್ತಾ ಇದ್ದೇವೆ ಬೇರೆ ಏನೋ ಒಂದು ಕ್ಷೇ ಒಂದು ಹಾಡನ್ನೋ ಕೃತಿಗಳನ್ನು ಬರೆದ್ರು ಅದನ್ನು ನಾವು ಹೇಳಿಬಿಡ್ತಾ ಇದ್ದೀವಿ ಅಲ್ಲ ಅದು ನಿಜ ಶಾಸ್ತ್ರೀಯವಾಗಿ ಹಾರೋ ಕೂಡ ಆ ಸಂಗೀತ ನಮಗೆ ಕೊಡ್ತಕ್ಕಂಥದ್ದು ಆ ಆನಂದವನ್ನು ಕೊಡ್ತಾ ಇರತಕ್ಕಂಥದ್ದಾದ್ದರಿಂದ ಅದೊಂದು ದೈವಿಕ ವಿದ್ಯೆ ಎಂಬತಕ್ಕಂತಹ ಶ್ರದ್ಧೆಯಿಂದ ನಾವು ಕಲಿತಾಗ ಅದು ನಮ್ಮೊಳಗೆ ಸೇರುತ್ತೆ ನಮ್ಮಲ್ಲಿ ಒದ್ದಾಗತ್ತೆ ಹಾಗಾದರೆ ವಿದ್ಯೆ ಆತ್ಮ ವಿದ್ಯೆ ಅಧ್ಯಾತ್ಮ ಇದರ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಂಡ್ವಿ ಕಾಲಮಿತಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾತು ಚಿಂತಿಸಬೇಕಾಗಿದೆ ಸಂಗೀತ ಹೇಗೆ ಕೊಡುತ್ತೆ ಆನಂದ ಸಂಗೀತ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಂಥ ಮಹಾನ್ ವಿದ್ವಾಂಸರು ವಾಗ್ಗೇಯಕಾರರು ನಿಮಗೆ ನಮಗೆ ಎಲ್ಲ ಗೊತ್ತು ಈ ಉದಾಹರಣೆಗೆ ಮೂರು ಜನ ನಾವು ಆಚೆ ಇವರು ತ್ರಯರು ಇದಾರಲ್ಲ ತ್ರೇಯರು ಅವರನ್ನೇ ತ್ಯಾಗರಾಜರು ದೀಕ್ಷಿತ್ರು ಶ್ಯಾಮಶಾಸ್ತ್ರಿಗಳನ್ನೇ ತೆಗೆದುಕೊಳ್ಳಿ ಆದರೆ ಅವರು ಯಾರೂ ಕೇವಲ ವಾಗ್ಗೇಯಕಾರರಲ್ಲ ಪುಸ್ತಕ ತಗೊಂಡೆ ಒಂದು ಕೀರ್ತನೆ ಬರೆದೆ ಇದಕ್ಕೊಂದು ಸ್ವರ ಹಾಕದೆ ಹೇಳದೆ ಅಲ್ಲ ಅದು ಅವರು ಅನುಸರಿಸಿದಂತಹ ಮಾರ್ಗ ಆದರೆ ಸಾಕ್ಷಾತ್ ಋಷಿಗಳಿಗೆ ಸಮಾನ ಹೇಗೆ ಋಷಿಗಳಿಗೆ ಸಮಾನ ಹೇಗಪ್ಪ ಅಂದರೆ ಋಷಿ ಅಥವಾ ತಪಸ್ವಿ ಅಂತಂದರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಈಶ್ವರಾನುಗ್ರಹೇಣ ಇಂದ್ರಿಯಾತೀತವಾಗಿರ್ತಕ್ಕಂಥ ಈ ಆನಂದವನ್ನು ಈಶ್ವರಾನುಗ್ರಹಣ ಪ್ರಥಮತೋ ದರ್ಶನಾತ್ ಯಾರು ಮುಂಚೆ ಕಂಡ್ಕೊಂಡಿರೋ ತಮ್ಮ ಕ್ಷೇತ್ರದಲ್ಲಿ ಅವರನ್ನು ತಪಸ್ವಿ ಅಥವಾ ಋಷಿಗಳು ಅಂತ ಕರಿತೀವಿ ಐಸಾಕ್ ಆಗಲಿ ಐನ್ಸ್ಟಿನ್ ಆಗಲಿ ಒಂದು ಹೊಸ ಸೂತ್ರವನ್ನು ಇದೇ ರೀತಿ ಕರೆದು ನಮಗೆ ಕೊಟ್ಟಿದ್ದರಿಂದಲೇ ಅವ್ರನ್ನು ಕೂಡ ವಿಜ್ಞಾನ ಋಷಿಗಳು ಅಂತ ಕರಿತೀವಿ ಯಾವುದು ಕಂಡಿರಲಿಲ್ಲವೋ ಅದನ್ನು ನಾವು ಕಂಡಿದ್ದು ಹಾಗೆಯೇ ತ್ಯಾಗರಾಜಾದಿಗಳಾಗಿರ್ತಕ್ಕಂಥವರು ತಮ್ಮ ಜೀವನವೇ ಋಷಿ ಜೀವನ ಆಗಿತ್ತು ಮೊದಲನೇದು ಕೇವಲ ವಾಗ್ಯಕಾರರಾಗಿ ಕೃತಿಗಳನ್ನು ಬರೆದಂಥವರೆಲ್ಲ ಬರೀ ಸಾಧ್ಯವಿಲ್ಲ ಹಾಗಿದ್ದರೆ ಅವರ ಜೀವನವೇ ಋಷಿ ಜೀವನವಾಗಿತ್ತು ಅವರ ಜೀವನವೇ ಅಧ್ಯಾತ್ಮ ಜೀವನ ಆಗಿತ್ತು ಅವರೆಲ್ಲರ ಒಂದೇ ಒಂದು ಧ್ಯೇಯ ಏನಿತ್ತು ಅಂದರೆ ಆತ್ಮನೋ ಮೋಕ್ಷಾರ್ಥಂ ಜಗತ್ ಚ ನಾನು ಆ ಆನಂದವನ್ನು ಪಡಿಬೇಕು ಪಡೀದಷ್ಟೇ ಅಲ್ಲ ಕೆಲಸ ನನಗೆ ಬೇಕು ಅಂತ ಕೂತ್ಕೊಳ್ಳೋದಲ್ಲ ಜಗದ್ ಹಿತಾಯಚ ಜಗತ್ತಿಗೆ ಕೊಟ್ಟು ಯಾರ್ಯಾರು ಈ ಮಾರ್ಗದಲ್ಲಿ ಬರ್ತಾರೋ ಅವರೆಲ್ಲರಿಗೂ ದೊರಕಬೇಕು ಎಂಥ ಪರೋಪಕಾರಾರ್ಥ ಬುದ್ಧಿ ಇದು ಅಂಥವರೇ ಆಗಿರೋದ್ರಿಂದ ನಮ್ಮ ಋಷಿಗಳು ನೀವು ಯಾರ್ಯಾರು ತಗೊಳ್ಳಿ ಈಗ ಉದಾಹರಣೆ ಸುಮ್ಮನೆ ವಿಶ್ವಾಮಿತ್ರರು ಅದೆಷ್ಟು ಕೆಟ್ಟ ಕೆಲಸ ಮಾಡಿದ್ರಿ ಆ ಹರಿಶ್ಚಂದ್ರನಿಗೆ ಅದೆಷ್ಟು ತೊಂದರೆಯನ್ನು ಕೊಟ್ಟರು ಆ ಸಂಸಾರವನ್ನು ಎಷ್ಟದ್ದು ಸಿ ಇಕ್ಕಟ್ಟಿಗೆ ಸಿಗ ಹಾಕಿದ್ರು ಅಂತ ಯಾರು ನೋಡಿದ್ರು ಕೂಡ ವಿಶ್ವಾಮಿತ್ರ ನೋಡಿದಾಗ ಅನಿಸುತ್ತೆ ಕಡೇನಲ್ಲಿ ಏನು ಮಾಡಿದ್ರು ಅವರು ಕಡೇನಲ್ಲಿ ಹರಿಶ್ಚಂದ್ರ ಕಾವ್ಯವನ್ನು ನೀವು ಕಡೆಗೆ ಬಂದಾಗ ಏನಾಗುತ್ತೆ ಅಂದರೆ ಹರಿಶ್ಚಂದ್ರನಂಥ ಸತ್ಯವಾದಿಯಾಗಿರ್ತಕ್ಕಂಥ ನ್ಯಾಯ ರೂಪ ಆಗಿರ್ತಕ್ಕಂಥ ರಾಜ ಇಲ್ಲ ಅನ್ನೋದನ್ನು ಎಸ್ಟ್ಯಾಬ್ಲಿಷ್ ಮಾಡಿ ತಮ್ಮೆಲ್ಲ ತಪಶಕ್ತಿಯನ್ನು ಅವನಿಗೆ ಧಾರೆ ಇರ್ಕೊಟ್ರು ಅಂತಂದರೆ ತಮ್ಮ ಹತ್ರ ಏನೂ ಇಟ್ಕೊಳ್ಳಿಲ್ಲ ಜಗದ್ದಿತಾಯಚ ಜಗತ್ತಿಗೆ ಒಳ್ಳೇದು ಮಾಡುವಂಥದ್ದೊಂದೇ ಅವರ ಆದರ್ಶ ಆಗಿತ್ತು ಅಂತಹ ಋಷಿಗಳು ತ್ಯಾಗರಾಜರು ಅಂತಹ ಋಷಿಗಳು ದೀಕ್ಷಿತ್ರು ಅಂತಹ ಋಷಿಗಳು ಕ್ಷಾಮಶಾಸ್ತ್ರಿಗಳು ಹೀಗೆ ಇರೋದರಿಂದ ಸಂಗೀತ ಮತ್ತು ಆಧ್ಯಾತ್ಮ ಎರಡು ಮಾರ್ಗಗಳಾದರೂ ಒಂದೊಂದು ಅನುಸರಿಸಿಯೇ ಹೋಗುತ್ತೆ ಒಂದು ಬಿಟ್ಟು ಒದ್ದಿಲ್ಲ ನಾನು ಅವಾಗ ಹೇಳಿದೆ ಒಂದು ಉದಾಹರಣೆ ಕೊಡ್ತೀನಿ ಗುಣಗಳೇನು ಸಂಗೀತದ ಗುಣಗಳೇನು ಅಧ್ಯಾತ್ಮದ ಗುಣಗಳೇನು ಅಧ್ಯಾತ್ಮದ ಗುಣಗಳು ಹೇಳಿದ್ದೀನಿ ನಾನು ಏನು ಯಾರೋ ಅದರ ಬಗ್ಗೆ ತಿಳಿತಾರೋ ಅವರು ಆನಂದ ಸಿಕ್ಕತ್ತೆ ಸಂಗೀತದ್ದು ಆಗಿದೆ ಹೇಗೆ ಸದ್ಯ ಫಲಂತು ಸಂಗೀತ ನೀವು ಒಂದು ಗಾಯನವನ್ನು ಕೇಳ್ತಾಯಿದ್ದೀರಾ ತಿಟ್ಕೊಳ್ಳಿ ಒಂದು ನಿಮಿಷ ಯಾವುದೋ ಒಂದು ಸೆಕೆಂಡೋ ಐದು ಸೆಕೆಂಡೋ ನಿಮಗೆ ಕಣ್ಣು ಮುಚ್ಚುವ ಹಾಗಾಗತ್ತೆ ಆಹ್ ಏನು ಚೆನ್ನಾಗಿದೆ ರೀ ಆನಂದವಾಗಿತ್ತಪ್ಪ ನನ್ನನ್ನು ನಾನೇ ಮರೆತು ಬಿಟ್ಟೆ ಯಾವ ಲೋಕದಲ್ಲಿ ನಾನು ನನಗೆ ಗೊತ್ತಿಲ್ಲ ಅಂತ ಇದು ಎಲ್ಲರ ಅನುಭವವೇ ಆ ಒಂದು ಸೆಕೆಂಡೋ ಆ ಒಂದು ನಿಮಿಷವೋ ಎರಡು ನಿಮಿಷವೋ ಯಾವುದೋ ಒಂದು ಟೈಮ್ನಲ್ಲಿ ನಮ್ಮನ್ನು ನಾವು ಮರೆತು ಬಿಡ್ತೇವೆ ನಮ್ಮನ್ನು ನಾವು ಮರೆತು ಬಿಡ್ತೀವಿ ಅಂದರೂ ಒಂದೇ ನಮ್ಮಲ್ಲಿರುವ ಆನಂದವನ್ನು ನಾವು ಅರ್ಥಕೊಂಡು ಅನುಭವಿಸಿದ್ವಿ ಅಂದರೂ ಒಂದೇ ಯಾಕೆ ಅಂದರೆ ಮ್ಯಾನ್ ಆರ್ ಮನುಷ್ಯ ಮೈಂಡ್ ಇಟ್ ಈಸ್ ಬಂಚ್ ಆಫ್ ಥಾಟ್ಸ್ ಇಪ್ಪತ್ತೆಂಟು ಯೋಚನೆಗಳು ಬರ್ತಕ್ಕಂಥದ್ದಿದೆ ಈ ಶರೀರಲ್ಲಿ ಆವಾಗ ಆ ಶರೀರದ ಎಲ್ಲ ಯೋಚನೆಗಳು ಸ್ತಬ್ಧವಾಗುತ್ತೆ ಸಂಗೀತ ಮಾತ್ರ ನಮಗೆ ದೃಷ್ಟಿ ಇರುತ್ತೆ ಆನಂದ ಮಾತ್ರ ನಮ್ಮ ಅನುಭವಕ್ಕಿರುತ್ತೆ ಅದಕ್ಕೋಸ್ಕರವೇ ಸಂಗೀತವು ವೈದಿಕ ಧಾರ್ಮಿಕ ಆಧ್ಯಾತ್ಮಿಕ ಆ ಆಧ್ಯಾತ್ಮಿಕತೆಯ ಏನು ಸ್ವಭಾವ ಇದೆಯೋ ಆನಂದ ಸಂಗೀತವನ್ನು ನಾದೋಪಾಸನೆ ಮಾಡಿದವರಿಗೆ ಅದು ತಕ್ಷಣ ಸಿಕ್ಕತ್ತೆ ಇದು ನಮ್ಮೆಲ್ಲರ ಅನುಭವ ಇದಕ್ಕೇನು ಲ್ಯಾಬ್ರೇಟರಿಗೆ ಹೋಗಬೇಕಾಗಿಲ್ಲ ಸರಣೇದು ವಿವೇಕಾನಂದರು ಹೇಳ್ತಾರೆ ವಿವೇಕಾನಂದರು ಸಂಗೀತಜ್ಞರು ಕೃತಿಯನ್ನು ಬರೆದಂಥವ್ರು ಹಾಡನ್ನು ಗೊತ್ತಿದ್ದಂಥವ್ರು ಹಾಡುವಂಥವ್ರು ಅವ್ರು ಇದ್ದಾರೆ ನಾವು ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕಾದ್ರೆ ಅಥವಾ ಭಗವಂತನನ್ನು ಪೂಜೆ ಮಾಡಬೇಕಾದ್ರೆ ದಿ ಬೆಸ್ಟ್ ಫಾರಮ್ ಆಫ್ ವರ್ಷಿಪ್ ಆಫ್ ಗಾಡ್ ಈಸ್ ಮ್ಯೂಸಿಕ್ ಇದು ಅವ್ರ ಮಾತು ನಮ್ಮ ಮಾತಲ್ಲ ಇದು ಎರಡನೇದು ಮೂರನೇದು ಒಬ್ಬ ಪಾಶ್ಚಾತ್ಯ ಹೇಳೋದು ಇದನ್ನು ಕೇಳ್ಕೊಳ್ಳಿ ಮ್ಯೂಸಿಕ್ ಬ್ಯೂಟಿಫೈಸ್ ಫಿಲಾಸಫಿ ಫಿಲಾಸಫಿ ಎಡಿಫೈಸ್ ಮ್ಯೂಸಿಕ್ ಅಧ್ಯಾತ್ಮದ ಜೊತೆಗಿರುವುದರಿಂದ ಮ್ಯೂಸಿಕ್ಕು ಸೌಂದರ್ಯವನ್ನು ಕೊಡ್ತಾ ಅದು ಡ್ರೈ ಸಬ್ಜೆಕ್ಟ್ ಆಗೋಲ್ಲ ನಾವು ನಿಮಗೆ ಪ ಪ್ರವಚನ ಕೇಳಿದ್ರೆ ಕೆಲವು ಟೈಮ್ನಲ್ಲಿ ಡ್ರೈ ಸಬ್ಜೆಕ್ಟ್ ಆಗುತ್ತೆ ಏನಪ್ಪಾ ಆತ್ಮ ಬ್ರಹ್ಮ ಏನಂತ ಏನೇನೋ ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಪದಗಳು ಹೇಳ್ತಾರಲ್ಲ ಅಂತ ಡ್ರೈ ಇದೆ ಅಂತ ಅನಿಸುತ್ತೆ ನಿಮಗೆ ಅದನ್ನು ಬಿಟ್ಬೇಡೋಣ ಆದರೆ ಹೇಳ್ತಾರೆ ಸಂಗೀತ ಜೊತೆ ಜೊತೆಯಾಗಿದ್ದರೆ ಆ ಆಧ್ಯಾತ್ಮಕ್ಕೆ ಒಂದು ಸೌಂದರ್ಯ ಬರುತ್ತೆ ಮನುಷ್ಯನಿಗೆ ಯಾರಿಗೆ ಬೇಡ ಸೌಂದರ್ಯ ಬಾಹ್ಯ ಸೌಂದರ್ಯ ಅಂತಲ್ಲ ಒಂದು ಮೆರಗು ಒಂದು ಬೆಳಕು ಒಂದು ಹಿರಿಮೆ ಬರುತ್ತೆ ಒಂದು ಪಕ್ಷ ಫಿಲಾಸಫಿ ಇಲ್ಲದೇ ಇದ್ದರೆ ಏನಾಗ್ತಿತ್ತೋ ಅಥವಾ ಸ್ಪಿರಿಚುವಾಲಿಟಿ ಇಲ್ದೇ ಈ ಅಕಸ್ಮಾತ್ ಇದ್ದರೆ ಸಂಗೀತಕ್ಕೆ ಪಾವಿತ್ರ್ಯತೆ ಬರುತ್ತೆ ಏನೋ ಒಂದು ಹಾಡೋ ಏನೋ ಒಂದು ಸಿನಿಮಾ ಹಾಡೋ ಇನ್ಯಾವುದೋ ಒಂದು ಆಯಿತು ಡ್ರಮ್ ಅಲ್ಲ ಅದು ಪಾವಿತ್ರ್ಯತೆ ಬರುತ್ತೆ ಅಂದರೆ ಅದೊಂದು ದೈವಿಕ ಕಲೆ ಎಲ್ಲ ಶ್ರದ್ಧೆಯಿಂದ ಶುದ್ಧತೆಯಿಂದ ಆಸಕ್ತಿಯಿಂದ ದೇವ್ರ ಪೂಜೆ ಹೇಗೆ ಮಾಡಬೇಕೋ ಸಂಗೀತವನ್ನು ಹಾಗೆ ಕಲಿತಾಗ ನಮಗೆ ಆನಂದ ದೊರಕುತ್ತೆ ಅನ್ನೋದು ನಾನು ತಿಳಿಸುತ್ತೆ ಹೇಗಿದೆ ನೋಡಿ ಒಬ್ಬ ಫಿಲಾಸಫಿ ಅಧ್ಯಾತ್ಮ ಮತ್ತು ಮ್ಯೂಸಿಕ್ ಕಡೆಯದು ಅಧ್ಯಾತ್ಮಕ್ಕೆ ಸಂಗೀತಕ್ಕೆ ಅಧ್ಯಾತ್ಮಾನುಭವದ ಅನಾವರಣವೇ ನಮಗೆ ಆನಂದವನ್ನು ದೊಡ್ಕೋದು ಕೊಡುತ್ತೆ ಸಂಗೀತ ಕೇಳ್ತಾ ಕೇಳ್ತಾ ಆ ಆಧ್ಯಾತ್ಮಿಕತೆ ಏನಿದೆ ಅದರ ಅನಾವರಣ ಬಿಡಿಸ್ಕೊಂಡು ಹೋಗ್ತಾ ಇರುತ್ತೆ ಅದಕ್ಕೆ ನಮಗೆ ಗಮನ ಕೊಟ್ಟಾಗ ಆನಂದ ಸಿಗುತ್ತೆ ಇಲ್ಲಿ ಏನು ತೋರಿಸುತ್ತೆ ಸಂಗೀತ ಕರ್ನಾಟಕ ಸಂಗೀತ ಈಗಿರೋ ಹಾಗೇ ಸಂಗೀತದ ಜೊತೆಗೆ ಸಾಹಿತ್ಯವು ಅಷ್ಟೇ ಮುಖ್ಯ ವೆರಿ ಕ್ಲಿಯರ್ ಅದು ಆ ಸಾಹಿತ್ಯಕ್ಕೆ ನೀವು ಗಮನವನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾಗ ಆ ಆನಂದ ತನ್ನಷ್ಟಕ್ಕೆ ತಾನೇ ಬರುತ್ತೆ ನೋಡಿ ನೀವು ನಾಲ್ಕು ಮಾತ್ರ ಕೊಟೇಶನ್ಸ್ನ ಹೇಳಿದೆ ಹೇಳುವಷ್ಟು ಬೇಕಾಗಿದೆ ಈಗ ಇನ್ನೂ ಸ್ವಲ್ಪ ಮುಖ್ಯವಾಗಿರ್ತಕ್ಕಂಥದ್ದಕ್ಕೆ ಹೋಗಬೇಕಾಗುತ್ತೆ ಹಾಗಾಗಿ ಅಧ್ಯಾತ್ಮ ಮತ್ತು ಸಂಗೀತ ಎರಡೂ ಕೂಡ ಒಂದು ಕಾಯಿನ ನಾಣ್ಯದ ಎರಡು ಮುಖಗಳು ಅಧ್ಯಾತ್ಮದಿಂದ ಇದಕ್ಕೆ ಮೆರೆಗೆ ಬರುತ್ತೆ ಇದರಿಂದ ಅದಕ್ಕೆ ಪಾವಿತ್ರ್ಯತೆ ಬರುತ್ತೆ ಇದರ ಉಪಯೋಗ ಮನುಷ್ಯನಿಗೆ ಸದಾ ಆನಂದ ದೊರಕಿಸ್ಕೊಡುತ್ತೆ ಈ ದಿಸ್ ಈಸ್ ಒಂಥರ ಕ್ವಿಂಟಸೆನ್ಸ್ ಇವೆರಡರಲ್ಲ ಸಂಬರ್ಗ ಇದನ್ನು ನಾವು ಹೇಳೋಕ್ಕೆ ಹೊರಟವಲ್ಲ ನಿಜವಾಗಿಯೂ ಕೂಡ ನಾವು ಇಷ್ಟೊಂದು ಹೇಳಬೇಕಾದ್ರೆ ನಮ್ಮ ತ್ರಿಮೂರ್ತಿಗಳಾಗಲಿ ನಮ್ಮ ವಾಗ್ಗೇಕಾರರಾಗಲಿ ಏನು ರೀ ಕೂಡಿ ಹೋಗ್ತಾ ಇದೆ ಕಾಲ ಓಡೋಗ್ತಾ ಇದೆ ಇವ್ರು ಏನು ಹೇಗೆ ತೋರಿಸ್ಕೊಟ್ರು ನಮಗೆ ಉದಾಹರಣೆಗೆ ತ್ಯಾಗರಾಜರನ್ನು ತೊಗೋಳೋಣ ತ್ಯಾಗರಾಜರ ಇನ್ನೂರೈವತ್ತೊಂದನೇ ಜಯಂತಿಯನ್ನು ಈಗ ಆಚರಿಸ್ತಾ ಇದ್ದೀವಿ ನಾವು ಮಹಾನ್ ವಾಗ್ಗೇಯಕಾರರು ಅಷ್ಟೇ ಅಲ್ಲ ನೋಡಿ ಈ ಕೊಟೇಶನ್ಸ್ನಲ್ಲೆಲ್ಲ ಅವ್ರ ಜೀವನದಲ್ಲಿ ಬಂದು ಹೋಗುತ್ತೆ ನಿಜವಾದ ಶುದ್ಧ ಸಾತ್ವಿಕ ಜೀವನವನ್ನು ನಡೆಸಿದವರು ವೇದ ಉಪನಿಷತ್ತು ರಾಮಾಯಣವನ್ನು ತಿಳಿದಂಥವ್ರು ಎಲ್ಲವೂ ಗೊತ್ತಿರತಕ್ಕಂಥವ್ರು ಆಧ್ಯಾತ್ಮಿಕತೆಯನ್ನು ತಮ್ಮ ಜೊತೆ ಇಟ್ಕೊಂಡಿದ್ದವರು ತೊಂಬತ್ತಾರು ಕೋಟಿ ಶ್ರೀರಾಮನಾಮ ಜಪ ತಾರಕ ನಾಮವನ್ನು ಮಾಡಿದ್ರಿಂದ ಶ್ರೀರಾಮಚಂದ್ರನನ್ನು ಹಲವು ಬಾರಿ ದರ್ಶನ ಮಾಡಿದಂಥವರು ಶ್ರೀರಾಮನನ್ನು ದರ್ಶನ ಮಾಡಿದರು ಅಂದರೂ ಒಂದೇ ಅವನ ಸ್ವಭಾವವಾದಂಥ ನಿರಂತರ ಆನಂದದಲ್ಲಿದ್ದರು ಅಂದರೂ ಒಂದೇ ಸಂಗೀತದಿಂದ ಆನಂದದ ಸಾಕ್ಷಾತ್ಕಾರವನ್ನು ಹೇಗೆ ಪಡೆದರು ತೋರಿಸಿ ಆ ಆನಂದದಿಂದ ಇದ್ದರಿಂದಲೇ ಅವರು ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರವಾಗಿ ಬೇಕಾಗಿರ್ತಕ್ಕಂಥ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಕೊನೆಯಲ್ಲಿ ಕೇವಲ ಆ ಪ್ರಣವದ ಓಂಕಾರದ ನಿತ್ಯ ನಿರ್ದೇಶನದಲ್ಲಿ ತಮ್ಮ ಧ್ಯಾನ ದ ಇದನ್ನು ದೇಹವನ್ನು ಅರ್ಪಿ ಮುಖ್ಯವನ್ನು ಪಡೆದುಬಿಟ್ರು ತ್ಯಾವನ್ನು ಬಿಟ್ಟುಬಿಟ್ರು ಹಾಗಾಗಿ ಅವರಿಗೆ ಮೋಕ್ಷ ಆಗೋಯ್ತು ಬೇರೆ ಜನ್ಮ ಇಲ್ಲ ಒಬ್ಬ ವಾಗ್ಗೇಯಕಾರರಿಂದ ಒಬ್ಬ ಮಹಾನ್ ಕಲಾವಿದರಿಂದ ಯಾಕಪ್ಪ ಅಂದರೆ ಅವರೊಬ್ಬರು ಮಹಾನ್ ತಪಸ್ವಿ ನಾದೋಪಾಸನೆಯ ಋಷಿ ಹಾಗಾಗಿಯೇ ಅವರನ್ನು ನಾವು ಇಷ್ಟೊಂದು ಗೌರವಿಸ್ತೇವೆ ಒಂದು ಎರಡು ಮೂರು ಐಟಮನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಉದಾಹರಣೆಗೆ ತ್ಯಾಗರಾಜರ ವಿಷಯದಲ್ಲಿ ನಿಮಗೆಲ್ಲ ಕೃತಿಗಳು ಗೊತ್ತು ನಾನು ವಿವರವಾಗಿ ಕೃತಿಗಳಿಗೆ ಹೋಗೋಲ್ಲ ಒಂದೊಂದು ಕೃತಿಗಳಲ್ಲಿ ಹೇಳ್ತೀನಿ ಹೇಗೆ ಇದು ಅಧ್ಯಾತ್ಮ ಅಡಗಿದೆ ಆ್ಯಂಡ್ ಇದನ್ನು ಬಿಟ್ಟು ನೀವು ಬೇರೆ ಆಗೋದೇ ಇಲ್ಲ ಉದಾಹರಣೆಗೆ ನಿಧಿ ನಿಧಿ ಜಾಲ ಸುಖಮ ನಿಮಗೆಲ್ರಿಗೂ ಗೊತ್ತಿದೆ ಏನು ಅವರು ಅದನ್ನು ಹೇಳಕ್ಕೆ ಹೊರಟಿದ್ದಾರೆ ನಿಧಿ ಜಾಲ ಸುಖಮ ಶ್ರೀರಾಮ ಸೇವಾ ಸನ್ನಿಧಿ ಸುಖಮ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅವರು ಹೇಳಬೇಕಾದ ಮನುಷ್ಯನಿಗೆ ಅವ್ರಿಗೆ ಹೇರಳವಾಗಿ ಸಂಪತ್ತು ಬಂತು ಎಲ್ಲರೂ ತಂದ್ಕೊಟ್ರು ಶಾಂಭೋಜಿ ನಾಗ ರಾಜನ ತಂದುಕೊಟ್ಟ ಎಲ್ಲರೂ ತಂದ್ಕೊಟ್ರು ಕೇಳಿದ್ರು ನಿಧಿ ಜಾಲ ಸುಖಮ ಈ ನಿಧಿ ನನಗೆ ಅನುಕೂಲ ಮಾಡಿಕೊಡುತ್ತಾ ಇದರಿಂದ ಸುಖ ಸಿಕ್ಕತ್ತಾ ನಾನು ನಂಬಿರ್ತಕ್ಕಂಥ ಶ್ರೀರಾಮ ಸೇವಾ ಸನ್ನಿಧಿ ಸುಖಮ ರಾಮನನ್ನು ನಿರಂತರ ಸ್ಮರಣೆ ಮಾಡೋದು ನನಗೆ ಆನಂದ ಕೊಡುತ್ತಪ್ಪ ಇದೆಲ್ಲ ನೀನು ತೊಗೊಂಡೋಗು ಅಂತ ಹೇಳಿದ್ರು ಇದು ಆಧ್ಯಾತ್ಮಿಕದ ತುಟ್ಟ ತುದಿ ಯಾರಿಂದ ಒಬ್ಬ ನಾದೋಪಾಸಕರಿಂದ ನಾವೆಲ್ಲರೂ ಹೆಮ್ಮೆ ಪಡಬೇಕಾದದ್ದು ಇದು ಅವರ ಶಕ್ತಿ ಒಂದೊಂದು ತಗೊಳ್ಳಿ ಯಾವುದಾರು ತಗೊಳ್ಳಿ ಮೋಕ್ಷ ಮಗಲದ ಸಂಗೀತ ಇಲ್ಲದಿದ್ರೆ ಮೋಕ್ಷ ಇಲ್ಲ ಒಂದೇ ಸರಿ ಹೇಳಿಬಿಟ್ರು ಸಂಗೀತವೇ ಮೋಕ್ಷಕ್ಕೆ ಕಾರಣ ಅಂದರೆ ಭಗವಂತನ ಕೃಪೆಗೆ ಕಾರಣ ಆನಂದವನ್ನು ಪಡೆಯೋದಕ್ಕೆ ಕಾರಣ ಇನ್ನೊಂದು ತಗೊಳ್ತೀನಿ ದ್ವೈತಮು ಸುಖಮ ಅದ್ವೈತಮು ಸುಖಮ ಯಾವುದು ಒಳ್ಳೆಯದು ಇದನ್ನು ನಾನು ವೇದಾಂತಕ ಭಾರ ಭಾಷೆಯಲ್ಲಿ ಏನು ಮಾತಾಡೋಲ್ಲ ಹುಡುಗರೇನು ಹೆದರುಬೇಡಿ ಆ ಪದ ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇ ಇದು ರಾಮನ ಕೃಷ್ಣನ ಅಥವಾ ಓಂಕಾರವ ದೇವರನ್ನು ಹೇಗೆ ಕಾಣಬೇಕು ನೀನು ಏನು ಬೇಕಾದ್ರೂ ಚರ್ಚೆ ಮಾಡು ಅವರು ಚರ್ಚೆ ಮಾಡ್ತಾರೆ ಆದರೆ ನಿನಗೆ ಆನಂದ ಬೇಕಾದರೆ ಭಗವಂತನ ಕೃಪೆ ಬೇಕಾಗಿದ್ದರೆ ಯಾವುದಾದರೂ ಆಗಲಪ್ಪ ಇದೆಲ್ಲ ದ್ವೈತ ಅದ್ವೈತ ಇದೆಲ್ಲ ಬಿಟ್ಟು ಅದರ ಸ್ವರೂಪ ಶ್ರೀರಾಮ ಇದ್ದಾನೆ ಅವನನ್ನು ಆಸ್ ಶರಣಾಗತನಾಗ್ಬಿಟ್ರೆ ಸಾಕಯ್ಯ ನಿಮಗೆಲ್ಲ ಸಿಕ್ಕೋಗುತ್ತೆ ನೋಡಿ ಇದರಿಂದ ಏನಾಗುತ್ತೆ ಅಂದರೆ ನಮ್ಮಂಥ ಸಾಮಾನ್ಯರಿಗೆ ಒಂದೊಂದು ಕೃತಿ ಮೂಲಕ ಹೆಜ್ಜೆ ಹೆಜ್ಜೆಗೂ ಅದ್ಭುತವಾದಂಥ ಸಂದ್ ಸಂದೇಶ ಇದೆ ಅದ್ಭುತವಾದಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದು ಹ್ಯಾಕ್ ಕೊಟ್ಟರು ಅಂದರೆ ಬಿಕಾಸ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್ ಅವರ ಅನುಭವದಿಂದ ಕೊಟ್ಟರು ಇದು ಕೇವಲ ಪುಸ್ತಕದ ಜ್ಞಾನದಿಂದ ಕೊಟ್ಟಿದ್ದಲ್ಲ ಅನುಭವದಿಂದ ಕೊಟ್ಟಿದ್ದರು ಹಾಗಾಗಿ ನಮಗಿದು ಗೊತ್ತಾಗ್ತದೆ ಇನ್ನೊಂದು ಸಂಗೀತ ಜ್ಞಾನಮು ಭಕ್ತಿವೀನ ಆ ಪದದಲ್ಲೇ ಗೊತ್ತಾಗ ಹೋಗ್ಬಿಡುತ್ತೆ ನೀವೆಲ್ಲ ಅದನ್ನು ಸಂಗೀತಗಾರರೇ ಆಗಿ ವಿದುಷಿ ಇದೆಲ್ಲ ಇರೋದ್ರಿಂದ ನಿಮಗೆ ಅರ್ಥವಾಗುತ್ತೆ ನಾನೇನು ಹೇಳಬೇಕಾಗಿಲ್ಲ ನಾದ ತನುಮನಿಷಂ ಶಂಕರಂ ಈ ನಾದ ಯಾವ ಓಂಕಾರ ಅಂತೀವೋ ಅಥವಾ ಸಪ್ತಸ್ವರದಲ್ಲಿ ಇದೆಯೋ ಅದನ್ನು ನೀವು ಮನುಷ್ಯ ರೂಪದಲ್ಲಿ ಕಾಣಬೇಕು ಅಂತಂದರೆ ಅದು ಶಂಕರನ ರೂಪ ಧರ್ಮ ಅಂತ ನಾವು ಮಾತಾಡ್ತೀವಿ ಅವನನ್ನು ಯಾವುದಾದ್ರು ಒಂದು ರೂಪದಲ್ಲಿ ಕಾಣಬೇಕು ಅಂತಂದರೆ ಶ್ರೀರಾಮ ಇದನ್ನು ಹೇಳಿದವರು ಯಾರು ಮಾರೀಚ ಶತ್ರು ರಾಮಾಯಣದಲ್ಲಿ ಮಾರೀಚ ಕಡೆಯಲ್ಲಿ ಹೇಳಬೇಕಾದ್ರೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ ಹೇಳಿದಂಥವನು ಮಾರೀಚ ಅವನು ಶತ್ರುಗೂ ಗೊತ್ತಿತ್ತು ಇವನು ಧರ್ಮದ ಸ್ವರೂಪ ಅಂತ ದುರ್ಯೋಧನನ್ನು ಅದೇ ಹೇಳ್ತಾರೆ ನನಗೆ ಗೊತ್ತಪ್ಪ ನೀನು ಎಂಥವನು ನಾನು ಏನು ಮಾಡಬಾರ್ದು ಏನು ಮಾಡಬೇಕು ಅಂತ ನನಗೆ ಗೊತ್ತು ಆದರೆ ನಾನು ಧರ್ಮವನ್ನು ಮಾಡಲೂ ಆರೆ ಅಧರ್ಮವನ್ನು ಬಿಡ್ಲೂ ಆರ್ರೆ ಇದು ನನ್ನ ಸ್ವಭಾವ ನೀನು ನನ್ನನ್ನು ಧರ್ಮ ಮಾಡಿಸ್ಬೇಕಾಗಿದ್ದರೆ ನನ್ನ ಸ್ವಭಾವವನ್ನು ತಿದ್ದು ಕೃಷ್ಣ ಅಂತ ಹೇಳ್ತಾನೆ ಅಂದರೆ ಹೀಗೆ ಅಂದರೆ ಮನುಷ್ಯ ರೂಪದಲ್ಲಿ ನಾವು ಕಾಣೋಕ್ಕೋಸ್ಕರ ಆ್ಯಬ್ಸ್ಟ್ರಾಕ್ಟ್ ಬೇಡ ಆ್ಯಬ್ಸ್ಟ್ರಾಕ್ಟ್ ಆದರೆ ಕಷ್ಟವಾಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ರಾಮನ ಸ್ವರೂಪ ತ್ಯಾಗರಾಜರು ಇದನ್ನು ಕೂಡ ಹೇಳಿಬಿಟ್ರು ಅದನ್ನು ಹೇಳಿದವ್ರು ಇದನ್ನು ಹೇಳಿದರು ಅದೊಂದು ಮುಖ್ಯವಾದ ಕಡೆಗೆ ನೋಡಿ ಇಂಥ ಇಂಪಾರ್ಟೆಂಟ್ ಪಂಚರತ್ನ ಕೃತಿಗಳಲ್ಲಿ ಜಗದಾನಂದಕಾರಕ ನಾವೆಲ್ಲ ಕೇಳ್ತೀವಿ ಸಂಸ್ಕೃತದ ಅದ್ಭುತದ ಕಾವ್ಯಮಯವಾಗಿರ್ತಕ್ಕಂಥ ಕೃತಿ ಅದು ನಾನ್ ಋಷಿ ಕೃತೆ ಕಾವ್ಯಂ ಅಂತ ಋಷಿ ಆಗಿಲ್ದಿದ್ರೆ ಕಾವ್ಯಮಯವಾಗಿ ನೀವು ಬರೀಕ್ಕಾಗಲ್ಲ ಕಾವ್ಯಮಯವಾಗಿ ಬರೆದಿದ್ದಾರೆ ಅಂದರೆ ಅವರು ಋಷಿ ಅಂತ ಅರ್ಥ ಕಾವ್ಯ ಅದು ಬಿಡಿ ಅದು ದೊಡ್ಡ ಸಬ್ಜೆಕ್ಟ್ ಅದು ಅಂತಹ ಜಗದಾನಂದ ಕಾರಕ ಇಡೀ ರಾಮಾಯಣವನ್ನು ಕೊಟ್ಟರು ನಿಮಗೆ ಬಹುಶಃ ಅದನ್ನು ಅದಕ್ಕೆ ನೋಡಿದಾಗ ನಮಗೆಲ್ರಿಗೂ ಗೊತ್ತು ಅವರು ಅಭಿನವ ವಾಲ್ಮೀಕಿಗಳು ಅಂತ ಕರೀಬಹುದು ಅಷ್ಟರ ಮಟ್ಟಿಗೆ ರಾಮಾಯಣದ ವಿಷಯಗಳನ್ನೇ ಎಲ್ಲವರನ್ನು ಕೊಟ್ಟರು ಹೀಗೆ ಎಲ್ಲವನ್ನೂ ನಮಗೆ ಕೊಟ್ಟು ಜೊತೆಗೆ ರಾಗಸುಧಾರಸ ಆಂದೋಳಿಕಾ ಕೃತಿ ಅದರೊಳಗೆ ಸಂಗೀತವನ್ನೇ ಹೇಗೆ ಸಪ್ತರ್ಷಿ ಸಪ್ತರ್ ಇದರಲ್ಲಿ ಸಪ್ತಸ್ವರದಲ್ಲಿ ಹೇಗೆ ಸಂಗೀತ ಇತ್ತು ಅದಕ್ಕೆ ಹೇಗೆ ಭಗವಂತನ ನೇರವಾದಂತಹ ಸಂಪರ್ಕ ಇದೆ ಆ ರಸವೇ ಪ್ರಣವಾಂಕದ ರಸ ಅದು ನಮ್ಮನ್ನು ಉದ್ಧಾರ ಮಾಡುತ್ತೆ ಅನ್ನೋದನ್ನು ತುಂಬ ದೊಡ್ಡದಾಗಿ ಆಧ್ಯಾತ್ಮಿಕವಾಗಿ ಅದನ್ನು ಹೇಳಿಬಿಟ್ಟಿದ್ದಾರೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು ಇಲ್ಲಿಗೆ ಅದರಿಂದ ನಾನು ವಿವರಕ್ಕಾಗಿ ಹೋಗಲ್ಲ ಪ್ರತಿಯೊಂದನ್ನು ಹೇಳಿಬಿಟ್ಟಿದ್ದಾರೆ ಆ ಸಾಗದಲ್ಲಿ ಹಾಗೆಯೇ ನಾದ ರಸ ಮೇಲನು ಆ ಕೃತಿಯೊಳಗೆ ಯಾವ ವೇದ ಉಪನಿಷತ್ತು ಈ ನಾದದ ಬಗ್ಗೆ ಹೇಳುತ್ತೋ ಈ ಪ್ರಣವನ ಬಗ್ಗೆ ಹೇಳ್ತಾರೋ ಅದರ ಸಾಕ್ಷಾತ್ ಸ್ವರೂಪವನ್ನು ನಾನು ಅನುಭವಿಸಿದ್ದೀನಿ ಅವನೇ ಶ್ರೀರಾಮ ಅಂತ ಆ ಕೃತಿನಲ್ಲಿ ಹೇಳ್ತಾ ಇದ್ದಾರೆ ನಾದ ವೇದ ಎರಡೂ ಒಂದೇ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂಥ ಮಹಾನ್ ತ್ಯಾಗರಾಜರು ಇಷ್ಟು ದೊಡ್ಡ ತಪಸ್ವಿಗಳಾಗಿ ಇಷ್ಟೊಂದನ್ನೆಲ್ಲ ಸಾಧನೆ ಮಾಡಿದಂಥವರು ಯಾರು ಸಾಧನೆ ಮಾಡಿದ್ದಾರೆ ಯಾರು ಅತ್ಯುನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಯಾರಲ್ಲಿ ಈಗೋಯಿಸಮ್ ಇಲ್ವೋ ಅಹಂಕಾರ ಅನ್ನೋದಿಲ್ವೋ ಅವ್ರಿಗೆ ಮಾತ್ರ ಸಾಧ್ಯ ತ್ಯಾಗರಾಜರು ನೋಡಿ ಅಲ್ಲಿ ಹೇಳ್ತಾರೆ ನಾನೆಲ್ಲ ಇದೆಲ್ಲ ಏನೇ ಮಾಡಿರಬಹುದು ಆದರೆ ಈ ಜಗತ್ತಿನಲ್ಲಿ ಎಂತೆಂಥ ಮಹಾತ್ಮರಿದ್ದಾರೆ ಎಂತೆಂಥ ದೊಡ್ಡ ಸಾಧಕರನ್ನು ನೋಡಿಬಿಟ್ಟಿದ್ದೀವಿ ಕೇಳಿಬಿಟ್ಟಿದ್ದೀವಿ ಅಂದರಿಗೂ ವಂದನಮು ಎಂದರೋ ಮಹಾನುಭಾವಲು ಆ ನಮ್ರತೆ ಐ ಐ ಡೋ ನನ್ನದಾಗೇನೂ ಇಲ್ಲ ನಾನೇನೂ ಇಲ್ಲ ಎಲ್ಲವೂ ಭಗವಂತಂದು ಅವನು ಕೊಟ್ಟಿರ್ತಕ್ಕಂಥವನು ಭಗವಂತನ ಸ್ವರೂಪದಲ್ಲಿ ಇಂಥ ಮಹಾತ್ಮರುಗಳು ಬೇಕಾದಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತಕ್ಕಂಥದ್ದೇ ನಂಗೆ ಉಳಿದಿರೋದು ಅನ್ನೋ ನಮ್ರತೆ ಅವರಿಗೆ ಬಂತು ಅಂದರೆ ಯಾವ ಮಟ್ಟಕ್ಕೆ ಹೋದಾಗಾಯಿತು ನೀವೇ ಯೋಚನೆ ಮಾಡೋಣ ನಾವೇ ನಮ್ಮ ಸುತ್ತಮುತ್ತ ಇರುವಾಗಲೇ ಏನಾರು ಒಂಚೂರು ಕಳ್ತು ಏನಾದ್ರು ಸ್ವಲ್ಪ ಮೇಲಕ್ಕೆ ಬಂದರೆ ಹೇಗೆ ಮಾತಾಡ್ತಾರೆ ಹೇಗಿರ್ತಾರೆ ಅಂತ ನಮಗೆಲ್ಲ ಗೊತ್ತಿರಬೇಕು ಇದನ್ನು ಕಲಿಸ್ಕೊಡ್ತಾ ಇದ್ದಾರೆ ತ್ಯಾಗರಾಜರು ನಮಗೆ ಈ ಒಂದು ಎಂಟತ್ತು ಕೃತಿಯಲ್ಲೇ ಸಾಕು ನಮ್ಗೆ ಅನಿಸುತ್ತೆ ನಮ್ಮ ಜೀವನ ಹೇಗಿದ್ದರೆ ನಮ್ಮ ಸಂತೋಷವಾಗುತ್ತೆ ಹೇಗಿದ್ದರೆ ಈ ಸಂಗೀತ ಆಧ್ಯಾತ್ಮದ ರುಚಿಯನ್ನು ನಮ್ಮ ಜೀವನದಲ್ಲಿ ನಿರಂತರ ಇಟ್ಕೊಂಡು ಒಬ್ಬರು ಸಾಧಕರಾಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ತ್ಯಾಗರಾಜರು ಅಂತಹ ತ್ಯಾಗರಾಜರ ಬಗ್ಗೆ ಮುಗಿಸಿ ನಾನು ಅದಕ್ಕೆಲ್ಲ ಹತ್ತುವರೆ ಆಯಿತು ಬಾಕಿ ಅವ್ರದಕ್ಕೆ ಹೋಗ್ತೀನಿ ಅವರ ಬಗ್ಗೆ ನಿಮಗೆಲ್ಲ ಗೊತ್ತಿರತಕ್ಕಂಥ ಒಂದು ಶ್ಲೋಕ ಇದೆ ಅದು ಸಮ್ಮರೈಸ್ ಮಾಡಿಬಿಡುತ್ತೆ ಅವರ ವ್ಯಕ್ತಿತ್ವ ಏನು ಅಂತ ನಾವು ಇನ್ನೂರೈವತ್ತೊಂದನೇ ಅವರ ಜಯಂತಿಯನ್ನು ಆಚರಿಸ್ತಾ ಇರೋದ್ರಿಂದ ಅದಕ್ಕಾಗಿ ಅವರ ವ್ಯಕ್ತಿತ್ವ ಬಗ್ಗೆ ಅದನ್ನು ನಾವು ಒಂದು ಸರಿ ಚಿಂತನೆ ಮಾಡಿ ನಾವು ಅದನ್ನು ಮುಕ್ತಾಯ ಮಾಡೋಣ ವ್ಯಾಸೋ ನೈಗಮ ಚರ್ಚೆಯ ಮೃದುಗಿರ ವಾಲ್ಮೀಕಿ ಜನ್ಮ ಮುನಿಹಿ ವೈರಾಗ್ಯೆ ಶುಕೈವ ಭಕ್ತಿ ವಿಷಯ ಪ್ರಹ್ಲಾದ ಏವ ಸ್ವಯಂ ಬ್ರಹ್ಮ ನಾರದ ಏವಚ ಎಮೆಯೋ ಸಾಹಿತ್ಯ ಸಂಗೀತೋ ಯೋ ರಾತಪಾನ ನಿರ್ಜಿತ ಶಿವ ತಂ ತ್ಯಾಗರಾಜಂ ಭಜೆ ಒಂದು ನಾಲ್ಕು ಲೈನಲ್ಲಿ ತ್ಯಾಗರಾಜರ ವ್ಯಕ್ತಿತ್ವವನ್ನು ತೂಕ ಮಾಡಿ ಇಟ್ಬಿಟ್ರು ಏನು ವೇದ ವೇದಾಂತ ಎಂಬತಕ್ಕಂತಹ ತತ್ವಶಾಸ್ತ್ರ ಏನಿದೆಯೋ ಆದರೂ ವ್ಯಾಸರಿಗೆ ಅಧಿಕೃತವಾಗಿ ಅವರೇ ಅದಕ್ಕೆ ಅಂತಹ ವ್ಯಾಸರಿಗೆ ಸಮ ತ್ಯಾಗರಾಜರು ವ್ಯಾಸರಿಗೆ ತ್ಯಾಗರಾಜರು ಸಮ ಅಂದರೆ ಅವ್ರನ್ನ ಎಲ್ಲಿ ತೊಗೊಂಡು ಇಟ್ಟಾಗಾಯಿತು ಹಾಗೆಯೇ ಪದಲಾಲಿತ್ಯ ಕಾವ್ಯಗಳಲ್ಲಿ ಆದಿಕಾವ್ಯ ರಾಮಾಯಣ ಆದಿಕವಿ ವಾಲ್ಮೀಕಿಗಳು ವಾಲ್ಮೀಕಿಯ ಕಾವ್ಯವನ್ನು ಆಧುನಿಕ ಕಾವ್ಯವನ್ನು ನಾವು ದೊಡ್ಡ ಕಾವ್ಯ ಅಂತ ಕರೆದರೆ ಆ ಪದಲಾಲಿತ್ಯದಲ್ಲಿ ವಾಲ್ಮೀಕಿಗಳಿಗೆ ಸಮ ತ್ಯಾಗರಾಜರು ಎಂಥ ಶ್ರೇಷ್ಠ ಕಾವ್ಯವನ್ನು ಬರೆದಿದ್ದಾರೆ ವೈರಾಗ್ಯ ಶುಕಮಿವ ಶುಕ ವ್ಯಾಸರ ಮಗ ಹನ್ನೆರಡು ವರ್ಷ ಆದಮೇಲೆ ಹುಟ್ಟಿದೆ ಬಂದಿರಲಿಲ್ಲ ತಾಯಿ ಹೊಟ್ಟೆಯಿಂದ ಬಾರಯ್ಯ ಅಂತ ಕರೆದ್ರು ಬಂದ ಅವನು ಬಂದ ತಕ್ಷಣವೇ ವೈರಾಗ್ಯವನ್ನು ಹೊಂದಿ ಕಾಡಿಗೆ ತಪಸ್ಸು ಮಾಡೋಕ್ಕೆ ಕೊರಟೋದ ತ್ಯಾಗರಾಜರು ಹೇಳ್ತಾರೆ ತ್ಯಾಗರ ಅವ್ರು ಹೇಳ್ತಾರೆ ತ್ಯಾಗರಾಜರು ಶಿಷ್ಯರು ಅಂತಹ ವೈರಾಗ್ಯಯುತವಾಗಿರ್ತಕ್ಕಂಥ ಋಷಿ ರೀತಿಯ ಇದಾರಲ್ಲ ಅವರಿಗೆ ತ್ಯಾಗರಾಜರು ಸಮ ಭಕ್ತಿ ವಿಷಯದಲ್ಲಿ ಪ್ರಹ್ಲಾದ ನಿಮಗೆಲ್ಲ ಗೊತ್ತೇ ಇರುತ್ತೆ ಪ್ರಹ್ಲಾದ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಬ್ರಹ್ಮ ಮತ್ತು ನಾರದ ಅತ್ಯಂತ ಶ್ರೇಷ್ಠವಾದಂಥದ್ದು ಅವರಿಗೆ ಸಮ ಇನ್ನು ರಾಮ ರಾಮ ನಾಮ ಪಾನ ಅಂತಿದೆಯಲ್ಲ ಅದನ್ನು ಶ್ರೀರಾಮ ರಾಮ ರಾಮೇತಿ ಅಂಥೇಳಿ ಈಶ್ವರ ನಿರಂತರ ರಾಮನ ತಪಸ್ಸನ್ನು ಮಾಡ್ತಾನೆ ಅಂಥವರಿಗೆ ಸಮನಾಗಿದ್ದಾರೆ ತ್ಯಾಗರಾಜರು ಅಂತ ಹೇಳುವ ಮೂಲಕ ತ್ಯಾಗರಾಜರು ಸಂಗೀತ ಕ್ಷೇತ್ರದ ಅಧ್ಯಾತ್ಮ ಮತ್ತು ಸಂಗೀತದ ಮಹಾನ್ ಗುರುಗಳು ಮಹಾನ್ ಋಷಿಗಳು ಮಹಾನ್ ತತ್ವವೇತ್ತರು ಅಂತಹ ತ್ಯಾಗರಾಜರಿಗೆ ನಮ್ಮೆಲ್ಲರ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇವೆ ಿಸುವ ಮೂಲಕ ಸಂಗೀತ ಮತ್ತು ಅಧ್ಯಾತ್ಮದ ಅವರ ಚಿಂತನೆಯನ್ನು ನಾವು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಇವತ್ತು ಯೋಚನೆ ಮಾಡಿದೆವು ಅದು ಒಂದು ಮುಂದಕ್ಕೆ ತ್ಯಾಗರಾಜರ ಆದ ಮೇಲೆ ಬಂದಂಥವರಲ್ಲಿ ಯಾರ್ಯಾರು ಬಂದಿರಲಿ ಅವರೆಲ್ಲರಲ್ಲೂ ಕೂಡ ಮತ್ತೆ ನಾವು ಅದನ್ನೇ ಕಾಣ್ತಾ ಇದ್ದೇವೆ ಉದಾಹರಣೆಗೆ ದೀಕ್ಷಿತ್ರದ್ದು ನಾ ಅವ್ರದ್ದೆಲ್ಲ ಇಷ್ಟೊಂದು ಹೇಳಲ್ಲ ಮುಂದೆ ಮುಂದಕ್ಕೆ ಹೋಗ್ತಾಯಿರ್ತೀನಿ ಮುತ್ತುಸ್ವಾಮಿ ದೀಕ್ಷಿತ್ವರು ಒಂದೇ ಪದದಲ್ಲಿ ಹೇಳಬೇಕು ಅಂತಂದರೆ ಅಭಿನವ ಶಂಕರರು ಸಾಕ್ಷಾತ್ತಾಗಿ ವೇದೋಪನಿಷತ್ತುಗಳನ್ನೆಲ್ಲವನ್ನು ತಮ್ಮ ಕರಗತ ಮಾಡಿಕೊಂಡು ಯಾವ ಒಂದು ದೇವಿಯ ಉಪಾಸನೆ ಇರ್ತಕ್ಕಂಥದ್ದಿದೆಯೋ ಚಕ್ರದ ಉಪಾಸನೆ ಅಂತ ಏನು ಕರಿತೀವೋ ಅಂತಹ ಮಹಾನ್ ತಾತ್ವಿಕ ಉಪಾಸನೆಯನ್ನು ಮಾಡದಂಥವ್ರು ಶ್ರೀಚಕ್ರ ಉಪಾಸನೆ ಅದೆಲ್ಲ ಅಷ್ಟೊಂದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಎರಡನೇದು ಏನು ಮಾಡಿದ್ರು ಆ ಉಪಾಸನೆ ಮೂಲಕ ಏನು ನಮಗೆ ಫಲವು ದೊರಕುತ್ತೋ ಆ ಫಲವನ್ನು ದೊರಕುವುದಕ್ಕೋಸ್ಕರ ಆ ಒಂದು ಶ್ರೀವಿದ್ಯಾ ಉಪಾಸನೆಯನ್ನು ತಿಳಿಸ್ತಕ್ಕಂಥ ನವಾವರಣ ಕೃತಿಗಳನ್ನು ಬರೆದು ಆ ಕೃತಿಗಳನ್ನು ನಿರಂತರ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ ಅದರ ಚಿಂತನೆಯನ್ನು ಮಾಡಿದರೆ ಶ್ರೀಚಕ್ರ ಉಪಾಸನೆ ಮಾಡಿದಂತಹ ಫಲವು ಬರುತ್ತೆ ಎಂಬತಕ್ಕಂಥದನ್ನು ತೋರಿಸಿಕೊಟ್ಟಂತಹ ಮತ್ತೊಬ್ಬ ಋಷಿ ಋಷಿ ದೀಕ್ಷಿತ ಇನ್ನೂ ಅವರ ಶಿಷ್ಯ ಪ್ರೇಮ ಅದರಲ್ಲೆಲ್ಲ ತೆಗೆದುಕೊಂಡರೆ ನಿಮಗೆಲ್ಲ ಗೊತ್ತಿದೆ ಹೊಟ್ಟೆ ನೋವು ಬರ್ತಾ ಇತ್ತು ಮತ್ತೊಬ್ಬರಿಗೆ ಇನ್ನೊಂಥದ್ದು ಆಗ್ತಿರ್ತಿಂದ ನಿಮಗೆಲ್ರಿಗೂ ಕೂಡ ಸಂಗೀತದಿಂದಲೇ ನಾನು ಪೂರ್ಣವಾಗಿ ಗುಣ ಮಾಡ್ತೇನೆ ಅಂಥೇಳಿ ನವರ ನವಗ್ರಹ ಕೃತಿಗಳನ್ನು ರಚಿಸಿ ಆ ಕೃತಿಗಳನ್ನು ಹಾಡಿ ಅವರಿಗೆ ಇದ್ದಂತಹ ಶೂಲೆಗಳನ್ನು ತೊಂದರೆಗಳನ್ನು ನಿವಾರಣೆ ಮಾಡುವಂತಹ ಮಂತ್ರ ಶಕ್ತಿಯನ್ನು ಕೂಡ ಹೊಂದಿದ್ದವರು ಇನ್ನು ಸಂಗೀತ ಕ್ಷೇತ್ರದಲ್ಲಿ ತ್ಯಾಗರಾಜರ ಭಕ್ತಿ ದೀಕ್ಷಿತರ ಜ್ಞಾನ ಶ್ಯಾಮಶಾಸ್ತ್ರಿಗಳ ವೈರಾಗ್ಯ ಇವು ಮೂರು ಅತ್ಯಂತ ಉಚ್ಚವಾಗಿ ಅವರಿಗೆ ಕೊಟ್ಟಿರತಕ್ಕಂಥ ಎಲ್ಲರೂ ವಿದ್ವಾಂಸರು ಅವರಿಗೆ ಕೊಟ್ಟಿರತಕ್ಕಂಥ ಮಹಾನ್ ಬಿರುದುಗಳು ಹಾಗಾಗಿ ತ್ಯಾಗರಾಜರು ಭಕ್ತಿಯನ್ನು ಪ್ರಧಾನವಾಗಿ ತೆಗೆದುಕೊಂಡರು ರಾಮಭಕ್ತಿ ದೀಕ್ಷಿತರು ಭಕ್ತಿಯ ಜೊತೆಗೆ ವಿಚಾರವನ್ನು ತೆಗೆದುಕೊಂಡ್ರು ಜ್ಞಾನವನ್ನು ನೀಡಿದರು ಏಕೆಂದರೆ ಶ್ರೀವಿದ್ಯಾ ಉಪಾಸನೆ ಅಂತ ಹೇಳಬೇಕಾದ್ರೆ ಆ ಜ್ಞಾನವನ್ನು ಕೊಡಬೇಕಾದ್ರೆ ಅಷ್ಟು ಸುಲಭ ಸಾಧ್ಯವಲ್ಲ ಆದ್ದರಿಂದ ಅದು ಕೊಟ್ಟರು ಹಾಗಾಗಿ ಜ್ಞಾನವನ್ನು ಕೊಟ್ಟರು ಶ್ಯಾಮಶಾಸ್ತ್ರಿಗಳು ವೈರಾಗ್ಯವನ್ನು ನೀಡಿದರು ಇದರ ಈ ಒಂದು ದೃಷ್ಟಿಯಲ್ಲಿ ಎರಡನೆಯ ವಾಗ್ಯೇಕಾರರಾಗಿ ದೀಕ್ಷಿತರು ಕೂಡ ತ್ಯಾಗರಾಜರಂತೆಯೇ ಆಧ್ಯಾತ್ಮ ಮತ್ತು ಸಂಗೀತವನ್ನು ಎರಡನ್ನೂ ಕೂಡ ಜೊತೆ ಜೊತೆಯಾಗಿ ಕೊಟ್ಟು ನಮಗೆ ನಮಗೆ ನಮ್ಮ ಜೀವನಕ್ಕೆ ಒಂದು ವಿಶೇಷವಾದಂಥ ಮಾರ್ಗವನ್ನು ತೋರಿಸ್ಕೊಟ್ರು ಇನ್ನು ಶ್ಯಾಮಶಾಸ್ತ್ರಿಗಳ ವಿಚಾರ ಅಂತೂ ಅವರೊಂದು ವೈರಾಗ್ಯದ ಅವರಿಗೆ ಬೇಕಾದಷ್ಟು ಕೊಟ್ಟಿದ್ದರು ದೇವರು ಆದರೆ ಇವರಿಬ್ರಂತ ಇವರು ಅಷ್ಟೇ ಯಾರು ದೀಕ್ಷಿತರು ಅಷ್ಟೇ ಹಿರಣ್ಮಯೀಂ ಲಕ್ಷ್ಮೀಂ ಭಜಾಮಿ ಹೀನ ಮಾನವ ಆಶ್ರಯಂ ತ್ಯಜಾಮಿ ತ್ಯಾಗರಾಜರ ಹಾಗೆ ಅವಳಿಗೆಲ್ಲ ತಂದು ಕೊಟ್ಟರು ಒಬ್ಳು ನೀವೆಲ್ಲ ತೊಗೊಳ್ಳಿ ರತ್ನ ವಜ್ರ ವೈಡೀರ್ಯ ದುಡ್ಡು ಕೊಡ್ತೀನಿ ಅಂತಂದರೆ ನನಗೇನು ಕೊಡಬೇಕು ಅನ್ನೋದು ನಾನು ಆರಾಧನೆ ಮಾಡುವಂಥ ದೇವಿಗೆ ಗೊತ್ತು ಇಷ್ಟ ಇದ್ರೂ ಕೊಡ್ತಾಳೆ ಅದಕ್ಕೆ ನಾನು ಹೀನ ಮಾನವರನ್ನು ನೀವು ದುಡ್ಡು ಕೊಡಿ ಅಂತ ಯಾಕೆ ಹೇಳಲಿ ನಾನು ಕೇಳಲ್ಲ ವೈರಾಗ್ಯದಲ್ಲಿ ಇದ್ಬಿಟ್ರು ಶ್ಯಾಮಾಶಾಸ್ತ್ರಿಗಳು ಅಷ್ಟೇ ಅವ್ರಿಗೆ ಅವರ ಒಂದು ಮ ಜಮೀನನ್ನು ಯಾರೋ ಒಬ್ಬರು ಸುಟ್ಟು ಹಾಕ್ಬಿಡ್ಬೇಕು ಅಂತ ಹೋದ ಏನೋ ಒಂದು ಬರುತ್ತಲ್ಲ ವೀರ ಆ ಗಲಾಟೆ ಒಳಗಿರೋ ಹಾಕಿ ಕೋಪ ಬಂದು ಹಾಕಬೇಕು ಅಂತ ಹೋದ ಮನೆ ಸುಡಬೇಕು ಅಂತ ಹೋದ ಅದೆಲ್ಲ ಮಾಡಿಬಿಟ್ಟು ಅರ್ಧ ಮಾಡಿ ಬರೋ ಹೊತ್ತಿಗೆ ಅವನ ಮನೆಯೇ ಸುಟ್ಟೋಗಿತ್ತು ಆಗ ಹತ್ರ ಬಂದು ನಮಸ್ಕಾರ ಮಾಡೋದಂತೆ ನಿನಗೆ ಬೇಕಾದ್ದು ಏನಪ್ಪ ಜಮೀನು ತಾನೆ ಅದಕ್ಕೆ ನೀನು ಇಷ್ಟ ಕಷ್ಟಪಟ್ಟೆ ತಗೋ ಇರೋದೆಲ್ಲ ನಿನಗೆ ಕೊಡ್ತೀನಿ ಕೃಷ್ಣಾರ್ಪಣ ಅಂತ ಕೊಟ್ಟರು ಒಬ್ಬ ವಾಗ್ಗೀಕಾರಾಗಿರೋರು ಒಬ್ಬ ಈ ಸಂಗೀತಕಾರರಾಗಿರ್ತಕ್ಕಂಥ ಮಹಾನ್ ಉಪಾಸಕರಾಗಿರ್ತಕ್ಕಂಥವು ಈ ತ್ಯಾಗ ಅಧ್ಯಾತ್ಮದ ತ್ಯಾಗ ಅಂತ ಇದೆಯಲ್ಲ ನ ಕರ್ಮಣ ನಪ್ರಜಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮನುಷ್ಯು ತ್ಯಾಗದಿಂದಲೇ ನಮಗೆ ಅಲ್ಟಿಮೇಟ್ ಸಂತೋಷ ಸಿಗೋದು ಅಂತ ಇದನ್ನೂ ಕೂಡ ನಮಗೆ ತೋರಿಸ್ಕೊಟ್ರು ಅಂತಂದರೆ ಅವರೆಂಥ ಮಹಾತ್ಮರಾಗಿರಬೇಕಾಯಿತು ಜೊತೆಗೆ ಇನ್ನೊಂದು ಆದಿ ಅಪ್ಪಯ್ಯ ಅವ್ರ ಗುರುಗಳಲ್ಲಿ ಇವರು ದೇವಿ ಉಪಾಸಕರು ಶ್ಯಾಮಶಾಸ್ತ್ರಿಗಳು ದೇವಿ ಉಪಾಸಕರು ಅವರು ದಿವ್ಸ ಆದರೆ ಎಲ್ಲಡಿಕೆ ಎಲ್ಲ ತುಂಬ ಹಾಕ್ತಾ ಒಂದು ದಿವಸ ದೇವಿ ಮುಂದೆ ಕೂತ್ಕೊಂಡು ಉಪಾಸನೆ ಮಾಡ್ತಾ ಇದ್ದಾರೆ ಬಾಯಲ್ಲಿ ಎಲ್ಲಡಿಕೆ ಇದೆ ಹಾಗೆ ಕೃತಿಯನ್ನು ಹಾಡ್ತಾ ಇದ್ದಾರೆ ಒಂದು ಸರಿ ಪೂಜೆ ಮಾಡ್ತಾರೆ ಕೃತಿ ಹಾಕ್ತಾರೆ ಅವರು ಆ ಸ್ಟೇಜಿಗೆ ಹೊರಟೋಗಿದ್ರು ಅವಧೂತ ಸ್ಟೇಜ್ಗೆ ಆದಿಯಪ್ಪೆ ಗುರುಗಳು ಬಂದರು ಓ ಶಿಷ್ಯ ಹಾಡ್ತಾ ಅಲ್ವೇ ಕೇಳ್ತೀನಿ ಅಂತ ಪಕ್ಕದಲ್ಲೇ ಕೂತ್ಕೊಂಡು ಹಾಡಿದ್ರು ಕೇಳ್ತಾ ಕೇಳ್ತಾ ಅವ್ರ ಮೈ ಮೇಲೆ ಈ ವೀ ವಿಳ್ಳೆದರಿಯ ರಸ ಇರುತ್ತಲ್ಲ ಬಾಯಿಂದ ಅವ್ರಿಗೆ ತುಂಬ ಹಾಕ್ಕೊಂಡಿರ್ತಾರಲ್ಲ ಅದು ಒಂದು ಸ್ವಲ್ಪ ಅಲ್ಲಿಗೆ ಬಿತ್ತು ಅವ್ರ ಮೈ ಮೇಲೆ ಬಿತ್ತು ಗುರುಗಳು ಮೈ ಮೇಲೆ ಬಿತ್ತು ಹಾಗೇನು ಸ್ವಲ್ಪ ಹೊತ್ತಾಯಿತು ಆಮೇಲೆ ಎಚ್ಚರ ಆಯಿತು ಇವರಿಗೆ ಶ್ಯಾಮಾಶಾಸ್ತ್ರಿಗಳಿಗೆ ನೋಡ್ತಾರೆ ಗುರುಗಳು ಬಂದಿದ್ದಾರೆ ತಪ್ಪಾಯಿತು ನಮಸ್ಕಾರ ಮಾಡಿದ್ರು ಅವಾಗ ನೋಡ್ತಾರೆ ನಾನು ಅವರ ಎಲ್ಲಡಿಕೆದೇನಿತ್ತು ಅದು ಕೂಡ ಅದ್ರ ಮೇಲಿತ್ತು ಬಹಳ ನೋವಾಗ್ಬಿಡುತ್ತೆ ಎಂಥ ಅಪಚಾರ ಮಾಡಿದೆ ಅಂಥೇಳಿ ಸಾಷ್ಟಾಂಗ ಮಾಡ್ತಾರೆ ಆಗ ಅದೇ ಅವ್ರ ಗುರುಗಳು ಹೇಳ್ತಾರೆ ಈ ದಿವಸಕ್ಕೆ ನಾನು ಎಷ್ಟು ದಿವಸದಿಂದ ಕಾಯ್ತಾಯಿದ್ನೋ ನಾನು ಇದು ನಿನ್ನ ಅಲ್ಲಪ್ಪ ನಿನ್ನ ದೇವಿಯ ಪ್ರಸಾದ ನನಗೆ ಸಿಕ್ಕಿದೆ ಅಂಥೇಳಿ ಒಂದು ಸಂಪುಷ್ಟದಲ್ಲಿ ತೆಗೆದುಕೊಂಡು ಅದನ್ನು ಇಟ್ಕೊಂಡು ದೇವ್ರ ಮನೆಯಲ್ಲಿಟ್ಟು ದಿವಸ ಪೂಜೆ ಮಾಡ್ತಾ ಇದ್ರಂತೆ ಕಥೆಯೆಲ್ಲ ಇದು ಅಂದರೆ ನಮ್ಮ ಅವರ ಜೀವನಕ್ಕೆ ಹೋದಾಗ ಈ ವಾಗ್ಗೇಯಕಾರರ ಜೀವನಕ್ಕೆ ಹೋದಾಗ ಯಾರದ್ದೇ ಆಗಲಿ ಆವಾಗ ಗೊತ್ತಾಗುತ್ತೆ ಅವರ ಜೀವನ ಘಟನೆ ಮೂಲಕ ನಮಗೆ ಗೊತ್ತಾಗುತ್ತೆ ಏನು ಅಂತ ದಿ ವೇ ಹಿ ಲೀವ್ಸ್ ದಟ್ ಗಿವ್ಸ್ ಅಸ್ ವಾಟ್ ಈಸ್ ಈಸ್ ಲೈಫ್ ಅದು ಹಾಗೆ ಅವ್ರಿಗೆ ನಮಗೆ ಅವಕಾಶ ಕೊಡುತ್ತೆ ಅನ್ನೋದಕ್ಕೆ ಒಂದು ಎರಡು ಮೂರು ಘಟನೆಗಳನ್ನು ನಾನು ಹೇಳಿದೆ ಅಂತಹ ಅವರೆಲ್ಲ ಅವರು ಸಂಗೀತ ಕ್ಷೇತ್ರದಲ್ಲಿ ಬಂದಿದ್ರಲ್ಲ ನಲವತ್ತ್ಮೂರ ನಲ್ವತ್ನಾಲ್ಕು ಕೃತಿಗಳು ಕೊಟ್ಟು ಯಾರಿಗೂ ಹೇಳ್ಕೊಡ್ತಿರಲಿಲ್ವಂತೆ ಕಿಟಕಿನಲ್ಲಿ ಅವ್ರನ್ನೊಬ್ಬ ಶಿಷ್ಯ ಕೂತ್ಕೊಂಡು ಅವ್ರು ಹೇಳಿದಾಗೆಲ್ಲ ಬರ್ಕೊಂಡಿದ್ರಂತೆ ಅದು ದೊರಕ್ತಂತೆ ಮತ್ತು ತಾವಾಗೆ ನೀವು ಬನ್ನಿ ಆ ಸ್ಥಾನಕ್ಕೆ ಬನ್ನಿ ಅಂತಂದ್ರೆ ಹೋಗ್ತಿರಲಿಲ್ಲವಂತೆ ದೇವಿ ಹೇಳಬೇಕಂತೆ ಸ್ವಪ್ನದಲ್ಲಿ ಬಂದು ಇಲ್ಲ ಇದು ನನ್ನ ಆಜ್ಞೆ ನೀನು ಹೋಗಿ ಇವತ್ತಿನ ದಿವಸ ಸಂಗೀತವನ್ನು ಹಾಡಬೇಕು ಅಂತ ಯಾಕೆಂದರೆ ನನ್ನ ಸಂಗೀತ ಇರತಕ್ಕಂಥದ್ದು ದೇವಿಯ ಆರಾಧನೆಗೆ ಹರ್ತು ಅದಕ್ಕಲ್ಲ ಜನರಿಗಲ್ಲ ಅಂತ ಆ ಮಟ್ಟದಲ್ಲಿದ್ದಂಥವ್ರು ಆಗಿದ್ದರಿಂದ ಇವರೆಲ್ಲ ನಮ್ಮ ಸಾ ಸಂಗೀತ ಕ್ಷೇತ್ರದ ಋಷಿಗಳು ಅಂತಂದರೆ ಅವರ ಸ್ಮರಣೆಯೇ ನಮಗೆ ದೊಡ್ಡ ಪುಣ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ ಇನ್ನೊಂದು ಇದಾದ ನಂತರದಲ್ಲಿ ಬರಬೇಕಾದ್ದು ದಾಸ ಸಾಹಿತ್ಯಕ್ಕೆ ಬರಬೇಕು ಅದಕ್ಕಿಂತ ಮುಂಚೆ ತಾನ್ಸೇನ್ ನಿಮಗೆಲ್ಲ ಗೊತ್ತು ಮಹಾನ್ ಸಂಗೀತಕಾರ ಅಕ್ಬರ್ ಬರೋ ಒಂದು ಸಂಗೀತನ ಯಾವಾಗಲೂ ಇದ್ದ ನೀನೇ ಇಷ್ಟು ಚೆನ್ನಾಗಿ ಹಾಡುವಾಗ ನೀನು ಗುರು ಸಂಗೀತನೂ ಒಂದು ಸರಿ ನಾನು ಕೇಳಬೇಕು ಅಂದ ಆದರೆ ಕಷ್ಟ ಅವ್ರು ಯಾವಾಗಲೂ ಎಲ್ಲರಿಗೂ ಗೊತ್ತಾಗೋ ಹಾಗೆ ಹೇಳಲ್ಲ ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ದೇವ್ರ ಮುಂದೆ ಎಲ್ಲೋ ಒಂದು ಕಡೆ ಹೇಳ್ತಾರೆ ಹೊರತು ಎಲ್ಲ ಕಡೆಯೂ ಹಾಗೆ ಬಂದು ಹೇಳಲ್ಲ ಇಲ್ಲ ನಾನು ಕೇಳಲೇಬೇಕು ನಾನು ರಾಜ ನಿನಗೆ ಆಜ್ಞೆ ಮಾಡಿದ್ದೀನಿ ಕೇಳಿಸು ಆಯಿತು ನಾನು ಹಾಗೆ ಬಂದರೆ ಆಗುತ್ತೆ ಸರಿ ಮಾರಾಟ ದಿವಸ ಕರ್ಕೊಂಡು ಗುರುಗಳು ಒಂದು ತೋಟದ ಒಂದು ಗಿಡದ ಹತ್ತಿರ ಕೂತ್ಕೊಂಡು ತಂಪಾಡಿ ತಾವು ಹಾ ಹಾಡ್ತಾ ಇದ್ದರು ಇವನು ಹೋದನು ಕೂತ್ಕೊಂಡ ರಾಜ ಅಕ್ಬರು ಒಂದು ಅರ್ಧ ಗಂಟೆ ಕಾಲು ಗಂಟೆ ಕೇಳೋಣ ಅಂತ ಹೋಗಿ ಬೆಳಗ್ಗೆ ಹೋಗಿ ಕೂತ್ಕೊಂಡ್ರೆ ಗೊತ್ತಾ ಸಮಯ ಹೋದಿದ್ದೇ ಗೊತ್ತಾಗಲಿಲ್ಲ ಸಂಜೆವರೆಗೂ ಕೂತು ಕೇಳ್ತಲೇ ಇದ್ದಾನೆ ಅವರು ಹಾಡ್ತಲೇ ಇದ್ದಾರೆ ತಪಸ್ಸು ಅಂದರೆ ಇದು ತಪ್ಪ್ಯತೆ ಇತಿ ತಪಸ್ ಮನುಷ್ಯ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸ್ಕೊಂಡ್ಬಿಡ್ಬೇಕಂತೆ ಕಾಲಾತೀತವಾಗಿ ಅರ್ಪಿಸ್ಕೊಂಡ ಯಾರೋ ಅವರು ತಪಸ್ವಿಗಳು ಅಂತ ಇಲ್ಲಿ ಅದೇ ಕೆಲಸನ ಮಾಡ್ದ ಅವನು ಯಾರೋ ತಾಮ್ಸೇನ ಗುರುಗಳು ಮಾಡಿದ್ರು ಆಮೇಲೆ ಆಯಿತು ತುಂಬ ಆನಂದ ಆಗೋಯ್ತು ಅವ್ರಿಗೆ ಗುರುಗಳಿಗೆ ನಮಸ್ಕಾರ ಮಾಡ್ದ ನಿಮ್ಮ ಈ ಒಂದು ಅನುಗ್ರಹ ನೀವು ನೀಡಿದಂಥ ಸಂಗೀತ ಇದೆಲ್ಲ ಇದನ್ನು ನಾನು ಮರೆಯಲಾರಿ ರೀ ಅಂತೇಳಿ ಆವಾಗ ತಾನ್ಸೇನು ಕೇಳಿದ್ನಂತೆ ಅಲ್ಲಯ್ಯ ನಿನ್ನ ಸಂಗೀತನೇ ಅಷ್ಟು ಚೆನ್ನಾಗಿದೆ ಎಲ್ಲರೂ ಹೊಗಳ್ತಾ ಇದ್ದಾರೆ ಅಂತಂದರೆ ನಿನ್ನ ಗುರುಗಳ ಸಂಗೀತದಲ್ಲಿ ನಮ್ಮನ್ನೇ ನಾವು ಮರೆತು ಯಾವುದೋ ಒಂದು ಆನಂದ ಲೋಕಕ್ಕೆ ಮುಂಚೆ ಹೇಳದ್ನಲ್ಲ ಅದು ನಮ್ಮ ಪಾಡಿ ನಾವು ಯಾವುದೋ ಒಂದು ಆನಂದ ಲೋಕಕ್ಕೆ ಬಂದುಬಿಟ್ಟನಲ್ಲ ಇದು ಹೇಗೆ ಸಾಧ್ಯ ಅವ್ರು ಮಾಡಿದ ಮಾತು ನಾನು ರಾಜರಿಗೋಸ್ಕರ ಹಾಡಿದೆ ನಾನು ಮತ್ತೊಬ್ಬರಿಗೋಸ್ಕರ ಹಾಡಿದೆ ಅದಕ್ಕೆ ಆ ಮಟ್ಟ ಚೆನ್ನಾಗಿತ್ತು ಆದರೆ ಅದು ಅಷ್ಟೇ ನಮ್ಮ ಗುರುಗಳು ತಮ್ಮನ್ನೇ ತಾವು ಮರೆತು ಇದು ದೈವೋಪಾಸನೆ ಅಂಥೇಳಿ ದೇವರಿಗೆ ಹಾಡಿದ್ರು ಆದ್ದರಿಂದ ಅವರು ಆನಂದದ್ದಾಗಿತ್ತು ಇಲ್ಲಿ ಆಧ್ಯಾತ್ಮ ಸಂಗೀತ ಗೊತ್ತು ಯಾವಾಗ ಅವರು ದೇವ್ರ ಹತ್ತಿರ ಕೂತ್ಕೊಂಡು ದೇವರಿಗಾಗಿ ಹಾಡ್ತಿದ್ದೀನಿ ಅಂತ ಅಮ್ಮನ ತಾವು ಮರೆತು ಹಾಡಿಬಿಟ್ರು ಅಲ್ಟಿಮೇಟ್ ಆ ಆನಂದದ ಸ್ಥಿತಿಗೆ ಬಂದು ಹೋಗ್ಬಿಡ್ತು ನಾವು ಇನ್ನೊಬ್ಬರಿಗೆ ಇದ್ದೀವಿ ಅಂತ ಕೂತ್ಕೊಳ್ಳೋಹಾಗ ಅವ್ರು ಏನು ಅನ್ಕೋತಾರೋ ಹೇಗೆ ತೊಗೋತಾರೋ ಇವೆಲ್ಲ ಯೋಚನೆ ಮಾಡ್ತಾ ಇರುವಾಗ ಅದು ಅಷ್ಟೇ ಇರುತ್ತೆ ಎಷ್ಟಿರಬೇಕೋ ಅಷ್ಟಿರುತ್ತೆ ಇದು ತಾನ್ಸೇನು ತೋರಿಸ್ಕೊಟ್ಟಂಥದ್ದು ಆಧ್ಯಾತ್ಮಿಕವಾದಂತಹ ಲೇಪ ಇದ್ದರೆ ಸಂಗೀತದ ಶಕ್ತಿ ಏನು ಮನುಷ್ಯನಿಗೆ ಕೊಡುತ್ತೆ ಅನ್ನೋದನ್ನು ತೋರಿಸ್ಕೊಟ್ರು ಇಷ್ಟು ಬಿಟ್ಟು ನೆಕ್ಸ್ಟು ನಮ್ಮ ಕರ್ನಾಟಕಕ್ಕೆ ಬರೋಣ ಈಗ ಬೇರೆ ಬೇರೆ ಜನ ಮೀರಾ ಆಗಲಿ ಸೂರದಾಸ್ ಆಗಲಿ ತುಕಾರಾಮ್ ಆಗಲಿ ಆಗಲಿ ಇವರೆಲ್ಲರೂ ದೊಡ್ಡ ಋಷಿಗಳೇ ಯಾಕೆ ಅಂದರೆ ಅವರ ಜೀವನವೂ ಹೀಗೆ ಬಂದಿದೆ ತುಕಾರಾಮ್ ಆಗಲಿ ತುಳಸಿದಾಸರದ್ದು ಮಹಾನ್ ರಾಮಾಯಣವನ್ನು ಕೊಟ್ಟರು ಅವರು ತುಳಸಿ ರಾಮಾಯಣವನ್ನು ಕೊಟ್ಟರು ಹಾಗೆ ಕೊಡೋದಕ್ಕೆ ಕಾರಣ ಯಾರಪ್ಪ ಅಂತಂದರೆ ಅವ್ರ ಹೆಂಡತಿ ಕಾರಣ ಒಂದೇ ನಿಮಿಷ ಕಾರಣ ಅದೊಂದು ಗದ್ ಕಥೆ ಆದ್ದರಿಂದ ನಾನು ಒಂದೇ ಎರಡು ಲೈನಲ್ಲಿ ಹೇಳಿಬಿಡ್ತೀನಿ ಅವ್ರಿಗೆ ತುಳಸಿದಾಸ್ ಅವ್ರಿಗೆ ಅಲ್ಲಿವರೆಗೂ ಅವ್ರಿಗೆ ಸಂಗೀತ ಬಗ್ಗೆ ಸಾಹಿತ್ಯದ ಬಗ್ಗೆ ಹೆಚ್ಚಿಗೆ ಒಲವಿರಲಿಲ್ಲ ಮದುವೆ ಆದಮೇಲೆ ಅವರು ತನ್ನ ಹೆಂಡತಿಯನ್ನು ಪತ್ನಿಯನ್ನು ತುಂಬ ಪ್ರೀತಿಸ್ತಾ ಇದ್ದರು ಬಿಟ್ಟಿರ್ತಿರ್ಲಿಲ್ಲ ಒಂದು ಸರಿ ಪತ್ನಿ ಊರಿಗೆ ಹೋಗ್ಬೇಕು ಬಂತು ಹೋಗಬೇಕಾಗಿ ಬಂತು ಇವರು ಇಲ್ಲಿದ್ದರು ಆದರೆ ಒಂದು ದಿವಸ ಆದಮೇಲೆ ಇರೋಕ್ಕಾಗಲ್ಲ ನನ್ನ ಪತ್ನಿ ನೋಡಲೇಬೇಕು ಅನ್ನಿಸ್ತು ಸರಿ ಹೊರಟುಬಿಟ್ರು ಆ ಮನೆ ಇದ್ದಿದ್ದು ಬೀಗರು ಮನೆ ಇದ್ದಿದ್ದು ತಂದೆ ತಾಯಿ ಅವರ ತಾಯಿ ಬರೆ ಇದ್ದಿದ್ದು ನದಿ ದಾಟಬೇಕಾಗಿತ್ತು ನದಿ ದಾಟಿ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಆದರೆ ಅವ್ರು ಉತ್ಕಟ ಇಚ್ಛೆ ಇತ್ತಲ್ಲ ನನ್ನ ಹೆಂಡತಿ ನೋಡಲೇಬೇಕು ಅಂತ ಸರ ಸರ ಅದರೊಳಗೆ ಜಪದಲ್ಲಿ ನೀರಲ್ಲಿ ಹೋದರು ಹೋದರೂ ಹೆಂಡತಿ ಹೋಗಿ ಬಾಗಲ್ ತಟ್ಟಿದ್ರು ಆಶ್ಚರ್ಯ ಇದೆ ಇಷ್ಟೊತ್ತಿನಲ್ಲಿ ಯಾರು ಬರ್ತಾರೆ ಅಂತ ಬಾಗಿಲು ತೆಗೆದರು ತೆಗೆದ್ರು ಇವರು ಏನಿದು ನೀವು ಇಷ್ಟು ಮಳೆ ಇಷ್ಟೊತ್ತಿನಲ್ಲಿ ಬರಬೇಕೆಂದೆ ಇಲ್ಲ ನಿನ್ನ ನೋಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬಂದೆ ಆ ತಾಯಿ ಹೆಂಡತಿ ಹೇಳಿದ್ಲು ನೀವು ಇಷ್ಟೊಂದು ಉತ್ಕಟವಾದಂತಹ ಏನು ಪಿ ಇಚ್ಛೆಯನ್ನು ಪ್ರೀತಿಯಲ್ಲಿ ನನಗೆ ತೋರಿಸಿದ್ರೆ ಇಲ್ಲ ಇದನ್ನು ನೀವು ಸ್ವಲ್ಪ ರಾಮನ ಕಡೆ ತಿರುಗಿಸ್ಬಿಟ್ಟಿದ್ದರೆ ನಿಮಗೆ ಮೋಕ್ಷ ಸಿಕ್ಬಿಡ್ತಿತ್ತೋ ಏನೋ ಅಂತ ಒಂದು ಮಾತು ಹೇಳಿದ್ಲು ಅಷ್ಟೇ ನೋಡಿ ಅದನ್ನೇ ಅದು ಅದೃಷ್ಟ ಅಂತಕ್ಕಂಥದ್ದು ಇಷ್ಟೊಂದು ಆಸೆ ಇಟ್ಕೊಂಡು ಬಂದರೂ ಕೂಡ ಆ ಮಾತು ಎಂಥ ಪರಿವರ್ತನೆ ಆಗೋಯಿತು ಅಂತೇಳಿದ್ರೆ ತುಳಸಿದಾಸರು ಅವತ್ತಿನ ದಿವಸವೇ ಋಷಿಯಾಗಿ ತಳಸಿ ರಾಮಾಯಣ ಬರೆಯುವಾಗ ಆಗೋಗ್ಬಿಟ್ರು ಒನ್ಸ್ ಫರ್ ಆಲ್ ಹಿ ಲೆಫ್ಟ್ ದಿ ಹೌಸ್ ಕಡೆಗೆ ಒಬ್ಬ ರಾಮಾಯಣವನ್ನು ತಂದುಕೊಟ್ರು ಆ ಶಕ್ತಿ ಅವರಿಗೆ ಬಂತು ಅಂದರೆ ಅದು ಭಗವಂತನ ಇಚ್ಛೆ ಪುರಂದ್ರದಾಸರದು ಹಾಗೆ ಎಷ್ಟು ವರ್ಷ ಹಾಗೆ ಜಿಪ್ಣನಾಗಿದ್ದ ಹೆಂಡತಿಯ ಒಂದು ಮಾತಿನಿಂದ ಪವಾಡ ಪುರುಷರಾಗಿ ಜೀವನ ಬದಲಾವಣೆ ಆಗೋಯಿತು ಮುಂದಿನ ದಿವಸ ಮೂರ್ತಿಯಾಗಿ ಭಕ್ತಿಯಾಗಿ ವಿಠಲ್ ಭಕ್ತಿಯಾದೆ ಅಂದರೆ ಇವರೆಲ್ಲ ಸಂಗೀತಗಾರರು ಪಡಿಬಾರ್ದೇವು ನಾವು ಎಲ್ಲ ಸ ವಾಗ್ಯಕಾರರು ಎಲ್ಲ ಸಂಗೀತ ಕ್ಷೇತ್ರದ್ದು ನಾದೋಪಾಸಕರು ಬಿಕಾಸ್ ಆಫ್ ಅಧ್ಯಾತ್ಮ ಆ ಧಾರ್ಮಿಕ ಚಿಂತನೆಯಿಂದ ಅವರ ಜೀವನವೇ ಪರಿಪೂರ್ಣವಾಗಿ ಹೋಯಿತು ಅದನ್ನೇ ಒಂದು ಕೊಟೇಶನಲ್ಲಿ ಹೇಳಿದ್ನಲ್ಲ ಆ ಜೀವನವೇ ಬದಲಾವಣೆ ಆಗೋಗುತ್ತೆ ಅಂತ ಆ ಬದಲಾವಣೆಯನ್ನು ತೋರಿಸ್ಕೊಟ್ಟಿದ್ದಾರೆ ಹೇಗಾಯಿತು ಅಂತಕ್ಕಂಥದ್ದು ಹೀಗೆ ಪುರಂದರದಾಸರ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ ಪುರಂದರದಾಸರ ಬಗ್ಗೆ ವ್ಯಾಸ ಅವರ ಗುರುಗಳಾಗಿರ್ತಕ್ಕಂತಹ ವ್ಯಾಸ ತೀರ್ಥೇ ದಾಸರೆಂದರೆ ದಾಸರಯ್ಯ ಅಂದರು ಗುರುವಿನಿಂದ ತಗೊಂಡ್ರು ಪ್ರಶಸ್ತಿಯನ್ನು ಜೊತೆಗೆ ಏನು ಹೇಳಿದ್ರು ಪುರಂದರರ ಸಾಹಿತ್ಯ ಕೃತಿಗಳು ಏನಿದೆಯೋ ಅದು ಉಪನಿಷತ್ತಿಗೆ ಸಮಾನ ವೇದಗಳಿಗೆ ಸಮಾನ ಅದು ಪುರಂದರೋಪನಿಷತ್ ಅಂತ ಕರೀತೀರಿ ಅಂತ ಹೇಳಿ ಆ ಮಟ್ಟದ ಮಟ್ಟವನ್ನು ಆ ಸಾಹಿತ್ಯಕ್ಕೆ ಕೊಟ್ಟರು ಹಾಗಾಗಿ ಇಲ್ಲಿ ನೋಡಿ ಸಂಗೀತ ಸಾಹಿತ್ಯ ಅಧ್ಯಾತ್ಮ ಜೊತೆ ಜೊತೆ ಜೊತೆಯಾಗಿ ಹೋಗ್ತಾ ಇದೆ ಎಲ್ಲೂ ಕೂಡ ಬಿಟ್ಟೋಗಿಲ್ಲ ಈ ಎಲ್ಲ ಮಹಾನುಭಾವಗಳ ಜೀವನವೂ ಹಾಗೆ ಆಗಿದೆ ಇದನ್ನು ತಮ್ಮ ಜೀವನದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಹಾಗೆಯೇ ಫರ್ಕ್ ಒಂದು ಎರಡು ಮಾತ್ರ ಹೇಳ್ತೀನಿ ಪುರಂದರದ ಆಸ್ರದ್ದಾಗಲಿ ಇವರದ್ದಾಗಲಿ ಕನಕದ ಆಸ್ರದ್ದು ತಗೊಳ್ಳಿ ಕನಕರಾದಷ್ಟೇ ಬೇಕಾದಷ್ಟಿತ್ತು ನಾಯಕರಾಗಿದ್ದರು ಕಡೆಗೆ ಎಲ್ಲವನ್ನು ಬಿಟ್ಟು ಕೇವಲ ವಾಗ್ಯಕಾರರಾಗಿಲ್ಲ ದೊಡ್ಡ ಕವಿಗಳು ಆದರೂ ಕಾವ್ಯವನ್ನು ಬರೆದು ಸಾರ ಬೇಕಾ ರಾಮಧಾನ್ಯ ಚರಿತ್ರೆ ಬೇಕಾದಷ್ಟು ಕಾ ಕಾವ್ಯಗಳನ್ನು ಕೂಡ ಬರೆದು ಬಿಟ್ಟರು ಹಾಗಾಗಿ ಇವರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಅದ್ಯು ಅತ್ಯುತ್ತಮವಾದಂತಹ ಆ ಆಧ್ಯಾತ್ಮಿಕವಾಗಿರತಕ್ಕಂತಹ ಸಾಧನೆಯನ್ನು ಮಾಡಿ ಆ ಆನಂದವನ್ನು ಪಡೀಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮುಂದುವರೆದರೂ ಆರಿಸಿಕೊಂಡಿದ್ದಿದ್ದು ಸಂಗೀತ ಕ್ಷೇತ್ರ ಸಂಗೀತ ಕ್ಷೇತ್ರವನ್ನು ಅದು ಆಧ್ಯಾತ್ಮಿಕ ಕ್ಷೇತ್ರವಾಗಿರೋದ್ರಿಂದ ಸಂಗೀತವನ್ನು ಆಯ್ಕೆ ಮಾಡಿಕೊಂಡು ತಾವು ಮುಂದುವರೆದ್ರು ಹಾಗಾಗಿ ನವ ನಮಗೆ ಇವತ್ತಿನ ದಿವಸ ಸಂಗೀತ ಕ್ಷೇತ್ರ ಎಂಬತಕ್ಕಂಥದ್ದು ಇಷ್ಟೊಂದು ವಿಫುಲವಾಗಿ ಬೆಳೆದು ಇವತ್ತಿಗೂ ಕೂಡ ನಾದೋಪಾಸಕರನ್ನು ಯಾರ ಹತ್ತಿರ ಬರ್ತಾರೋ ಅವರನ್ನು ಆಕರ್ಷಿಸುತ್ತೆ ಸೆಳೆಯುತ್ತೆ ಸೆಳೆದು ಎಂದೋ ಒಂದು ದಿವಸ ತ್ಯಾಗರಾಜರು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ ಇದರಲ್ಲಿ ಏನಾರು ಮಾಡಬೇಕಲ್ಲಪ್ಪ ನಾನು ಆನಂದವನ್ನು ಪಡಿಬೇಕಪ್ಪ ಅನ್ನುವಷ್ಟರ ಮಟ್ಟಿಗೆ ಪ್ರಭಾವ ಮಾಡಿಕೊಡುವಂತಹ ಶಕ್ತಿ ಆ ಸಂಗೀತ ಸಾಹಿತ್ಯಗಳಿಗಿದೆ ಅನ್ನೋದನ್ನು ನಾವು ಹತ್ರ ಹೇಳಬೇಕಾಗಿಲ್ಲ ಪುರಂದರದಾಸರದ್ದು ಒಂದು ಎರಡು ಉದಾಹರಣೆಗೆ ನಿಮಗೆಲ್ಲ ಗೊತ್ತು ವಿಡಂಬನೆಯನ್ನು ಹೇಳಿದರು ಸಂಸಾರದಲ್ಲಿ ಹೇಗಿರಬೇಕು ಅಂತ ಹೇಳಿದ್ರು ಸಾವಿರ ಸಂತತಿ ಆಗಲಿ ಹೆಂಡತಿ ನನ್ನ ಹೆಂಡತಿ ತರದವರೇ ಎಲ್ಲರೂ ಆಗ್ಬಿಡಲಿ ಅಂತ ಹೇಳಿದ್ರು ಈ ಥರ ಎಲ್ಲ ನಮ್ಮ ಜೀವನಕ್ಕೆ ವ್ಯವಹಾರಕ್ಕೆ ಬರುವಂಥದ್ದೆಲ್ಲ ಹೇಳಿದರು ಆದರೆ ಅದರ ಜೊತೆ ಜೊತೆಯಾಗಿ ಅವ್ರು ಹೇಳಿದ್ರು ಜ್ಞಾನ ಒಂದೇ ಸಾಕು ಮುಕ್ತಿಗೆ ಇದ್ಯಾವುದು ಆಗದೇ ಇದ್ದರೂ ಕೂಡ ಆ ಭಗವಂತನ ಚಿಂತನೆಯನ್ನು ಮಾಡಿ ಇಂಥ ಒಬ್ಬ ಇದ್ದಾನೆ ಅದನ್ನು ನನ್ನ ಕ್ಷೇತ್ರದ ಮೂಲಕ ನಾನು ಅವನನ್ನು ಉಪಾಸಿಸ್ತೇನೆ ಕಣ್ಣು ಜ್ಞಾನವನ್ನು ನಾವೇನಾರು ಪಡೆದರೆ ಅದಕ್ಕಿಂತ ಇನ್ನೇನು ಬೇಕಿಲ್ಲ ಮುಕ್ತಿಗೆ ಮುಕ್ತಿಗೆ ಅಂದರೆ ಎಲ್ಲೋ ಇದೆ ಏನೋ ಮುಕ್ತಿ ಪಡಿತೀವಿ ಅಂತಲ್ಲ ನಮ್ಮ ಜೀವನದಲ್ಲಿ ಆನಂದ ಎಂಬತಕ್ಕಂಥದ್ದು ಸದಾ ಇರುತ್ತೆ ಅದು ಅದರ ಸಿಂಪಲ್ ಜೆಫ್ರೇಷನ್ ಅನ್ನುವಷ್ಟರ ಮಟ್ಟಿಗೆ ಬೇಕಾದಷ್ಟು ಕೊಟ್ಟು ಉದಗೆ ಹೊಲೆಯ ಹೊರಗಿಹನೆ ನಮ್ಮೊಳಗೆ ಇಲ್ಲ ನಮ್ಮೊಳಗೆ ಇದ್ದಾನೆ ನೋಡಿ ಎಷ್ಟು ಚಿಂತನೆ ಹೇಗಿದೆ ಹೊರಗಡೆ ಯಾರ್ಯಾರೋ ಇದ್ದಾರೆ ಹೊಲೆಯ ಅಂತ ಹೇಳ್ತೀವಿ ನಾವು ಈರ್ಷೆ ಇವರು ಇಷ್ಟು ಮುಂದೆ ಬಂದರು ಇವ್ರ ಕಾಲು ಎಳಿಬೇಕು ಇವ್ರು ನಮಗೆ ತೊಂದರೆ ಮಾಡ್ತಿದ್ದಾರೆ ಇವ್ರಿಗೆ ಹೀಗೆ ಮಾಡಬೇಕು ಇವೆಲ್ಲವೂ ಈರ್ಷೆ ಇವೆಲ್ಲ ಹೊಲೆತ್ತನ ಮತ್ತೆ ಯಾವುದು ಒಳ್ಳೆಯದ ಅಲ್ವೋ ಯಾವುದು ಅದೈವಿಕವಲ್ಲೋ ಅವೆಲ್ಲ ಹೊಳ್ಳ ಹೊಲೆಯ ತನದ ಗುಣಗಳೇ ಅವೆಲ್ಲ ಆ ಗುಣಗಳನ್ನು ತೆಗಿಬೇಕಾದ್ರೆ ನನ್ನಲ್ಲಿ ನನ್ನಲ್ಲಿರ್ತಕ್ಕಂಥ ಆ ದುರ್ಗುಣಗಳನ್ನು ತೆಗಿಬೇಕು ಮನುಷ್ಯ ಯಾರ್ಯಾರಾಗಲಿ ದುರ್ಗಳನ್ನು ಬಿಡಬೇಕು ಇನ್ನೊಬ್ಬರಿಗೆ ಅಸಹ್ಯ ಪಡಬಾರ್ದು ಇನ್ನೊಬ್ಬರು ಮುಂದೆ ಬಂದರು ಅಂತ ಒದ್ದಾಡಬಾರ್ದು ಇವೆಲ್ಲ ಅಷ್ಟೇ ತೆಗೆದಾಗ ಅದನ್ನು ನೋಡಿ ಆಹಾ ಎಷ್ಟು ಚೆನ್ನಾಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ನೋಡ್ತಾರೆ ಎಷ್ಟೆತ್ತ ಸಾಧನೆ ಮಾಡಿದ್ದಾನೆ ಅಂತ ಒಳ್ಳೆಯದನ್ನು ಕಾಣೋಕ್ಕೆ ಹೊರಟಾಗ ನಾನು ಹೊಲೆಯೇನಾಗಲ್ಲ ಅವಾಗ ಶುದ್ಧನೂ ಏ ಒಂದೊಂದು ಕೂಡ ಇನ್ನೊಂದು ನೋಡಿ ಒಳಗಿನಿಂದಲೇ ಹಾಂ ಒಳಗಿನಿಂದಲೇ ನೋಡು ಆ ಜಗದ ಒಡೆಯನ್ನು ಡಿ ವಿ ಜಿಯವರು ಭಾಳ ಅದ್ಭುತವಾಗಿ ಹೇಳ್ತಾರೆ ನಾವು ಏನನ್ನು ನೋಡಬೇಕಾದರೂ ಕೂಡ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ ಸುಮ್ಮನೆ ಏನೋ ನೋಡ್ಬಿಡ್ತೀನಿ ತಿಳಿತೀನಿ ಅಂದರೆ ಆಗಲ್ಲಪ್ಪ ಒಂದು ಸ್ವಲ್ಪ ಕೂತ್ಕೊಂಡು ನನಗೆ ನಾನು ಯೋಚನೆ ಮಾಡಬೇಕು ಚಿಂತನೆ ಮಾಡಬೇಕು ವಿಚಾರ ಮಾಡಬೇಕು ಆವಾಗ ಯಾವುದು ಸರಿ ಯಾವುದು ಅಂತ ಗೊತ್ತಾಗತ್ತೆ ಬರೀ ಪುಸ್ತಕಗಳಿಂದ ಸಿಗುತ್ತೆ ಅಂತಲ್ಲ ಪುಸ್ತಕ ಒಂದು ನಮಗೆ ಡೈರೆಕ್ಷನ್ ಕೊಡುತ್ತೆ ಈ ಡೈರೆಕ್ಷನ್ಲಿ ಹೋಗು ಈ ಮಾರ್ಗದಲ್ಲಿ ಹೋಗು ಅಂತ ಕೊಡ್ತಾರೆ ಆದರೆ ಆರಿಸಿಕೋ ಅದರೊಳು ನಿನ್ನ ಮನೆಗೆ ಒಪ್ಪುದನ್ನು ನಿನ್ನ ಮನಸ್ಸಿಗೆ ನಿನಗೆ ಅನಿಸಿದ್ದನ್ನು ಒಪ್ಪಕ್ಕೆ ಯಾವುದಿದೆಯೋ ಅದನ್ನು ಆರಿಸ್ಕೊಂಡ್ರೆ ನಿನಗೆ ಮಾರ್ಗ ಸಿಕ್ಕತ್ತೆ ಬೇಕಾದಷ್ಟು ಇದೆ ಅನ್ನೋದನ್ನು ಡಿ ವಿ ಜಿಯವ್ರು ಹೇಳ್ತಾರೆ ಹಾಗೆ ಎಲ್ಲವನ್ನು ಕೂಡ ಒಂದಲ್ಲ ಒಂದನ್ನು ಸಂ ನೋಡಿ ಸಂಸಾರವೆಂಬಂಥ ಸೌಭಾಗ್ಯ ಬಾಕಿಯವ್ರಿಗೆಲ್ಲ ಸಂಸಾರ ಕಷ್ಟ ಪುರಂದರಿಗೆ ಸಂಸಾರ ಅಂತಕ್ಕಂಥದ್ದು ಕಷ್ಟವೇ ಆಗಲಿಲ್ಲ ಯಾಕೆಂದರೆ ಮೂರ್ತಿ ಆಗಿದ್ದರೂ ಅದಕ್ಕೆ ತಕ್ಕಂತೆ ಅವ್ರು ಹೆಂಡತಿ ಇದ್ದರು ಅವರೇನು ಸನ್ಯಾಸಿಗಳಾಗಲಿಲ್ಲ ಜೊತೆ ಜೊತೆಲೇ ಇದ್ದರು ಆದರೆ ಏನು ಬೇಕು ಬೇಡ ಅಂತಕ್ಕಂಥದ್ದನ್ನು ಮೀರಿಬಿಟ್ಟಿದ್ರು ಕೇವಲ ವಿಠನ್ನನ ಬಗ್ಗೆನೇ ಚಿಂತನೆ ಮಾಡಿದ್ರು ಹಾಗಾಗಿ ಸಂಸಾರಿಯಾಗಿಯೂ ಕೂಡ ಸಾಧನೆ ಮಾಡ್ಬೋದು ಮೋಕ್ಷ ಪಡಿಬೋದು ಅಂತಕ್ಕಂಥ ತೋರಿಸ್ಕೊಟ್ಟಂಥ ಮಹಾನುಭಾವರು ಶ್ರೀಮಂತವನ್ನು ಶ್ರೀಮಂತಿಕೆಯನ್ನು ತಾವಾಗೇ ಬೇಡ ಅಂತ ತ್ಯಜಿಸಿದಂಥವ್ರು ಎಲ್ಲರೂ ಕೊಟ್ಟರೆ ಇವ್ರ ನಂಗೆ ಬೇಕಾಗಿಲ್ಲ ಅಂತ ತೆಗೆಸಿ ಬಡತವನವನ್ನು ಪ್ರಾರಂಭಿಸಿದಂಥವ್ರು ಒಂದು ಹತ್ತು ನಿಮಿಷ ಇದೆ ಪರವಾಗಿಲ್ವಾ ಒಬ್ಬರು ನಮ್ಮಲ್ಲಿ ಸಮರ್ಥ ರಾಮದಾಸರು ಮಹಾನ್ ಅವಧೂತರಿದ್ದರು ಅವರು ದಿವಸ ಆಗಲೂ ಭಿಕ್ಷಕ್ಕೆ ಹೋಗ್ತಾ ಇದ್ದರು ಐದು ಮನೆಗೆ ಭಿಕ್ಷಕ್ಕೆ ಹೋಗಿ ಏನು ಕೊಡ್ತಾ ಹಾಕ್ತಾರೋ ಅದನ್ನು ಮಾತ್ರ ತಿನ್ನೋದು ಎಲ್ರಿಗೂ ಕೊಟ್ಟು ತಾವು ಊಟ ಮಾಡ್ತಕ್ಕಂಥದ್ದು ಅವ್ರದ್ದು ಜೀವನ ಒಂದು ದಿವಸ ಹೋಗ್ತಾಯಿದ್ರು ಒಂದು ಮನೆಗೆ ಹೋದರು ಪಾವತಿ ಭಿಕ್ಷಾನ್ ದೇಹಿ ಕೇಳಿದ್ರು ಅಯ್ಯಮ್ಮ ಬಂದಲು ಸೆಟ್ ಮಾಡಿಕೊಂಡ್ಲು ಹಾಕಿದ್ಲು ವಾಪಸ್ಸು ಹೊರಟೋದ್ಲು ಕೊಡಲಿಲ್ಲ ಭಿಕ್ಷ ಹೀಗೆ ಒಂದು ಒಂದು ಹದಿನೈದು ದಿವಸ ಆಯಿತು ಅವಳಿಗೆ ಬೇಜಾರಾಯಿತು ಅಲ್ಲರಿ ನಾನು ನಿಮಗೇನೂ ಇಲ್ಲ ಆದರೂ ಹದಿನೈದು ದಿವಸ ನನ್ನ ಮನೆಗೆ ಬರ್ತಿದ್ದೀರಲ್ಲ ನೀವು ಯಾತಿಗೆ ಬರ್ತಾಯಿದ್ದೀರಾ ಇಲ್ಲ ನೀವು ಏನಾದರೂ ಕೊಡಬೇಕು ಒಂದು ಹಿಡೀ ಮಣ್ಣನ್ನು ಯಾರೂ ಹಾಕಿ ಪರವಾಗಿಲ್ಲ ಏನಾರೂ ನೀವು ಕೊಡಬೇಕು ಅಂತಂದರು ಮಣ್ಣು ಹಾಕ್ತಾರೆ ತಿಂತೀರಾ ನಿಮ್ಗೆ ಯಾಕಮ್ಮ ನೀವು ಕೊಡಿ ತೆಗೆದ್ಲು ಒಂದು ಅಡಿ ಮಣ್ಣು ಹಾಕಿದ್ಲು ಅಷ್ಟಾಯಿತು ಮತ್ತು ನಾಳೆ ಬಂದರು ಇದೇನು ಇಷ್ಟ ಅಂದರು ಏನು ರೀ ನೀವು ಹೇಳ್ದಂಗೆ ಮಣ್ಣು ಹಾಕದೆ ಮತ್ತೆ ಬರ್ತಾ ಇದಿರಲ್ಲ ಅಂದಾಗ ಅವ್ರು ಹೇಳಿದ್ರು ನೋಡಮ್ಮ ಏನು ಇನ್ನೊಬ್ಬರಿಗೆ ಏನಾರ ಆಗಲಿ ಒಂದು ಚೂರು ಕೊಡಬಾರ್ದು ಅನ್ನೋ ಭಾವನೆ ಇತ್ತು ನಿನಗೆ ನಿನ್ನ ಇದ್ದಿದ್ದು ಯಾರಿಗೂ ಏನೂ ಕೊಡಬಾರ್ದು ಅಂತ ನಾನು ಹದಿನೈದು ದಿವಸ ಬಿಡದಲ್ಲೇ ಬಂದಿದ್ದರಿಂದ ನಿನಗೊಂದು ಮನಸ್ಸು ಬಂತು ಏನಾದರೂ ಕೊಡೋಣ ಅಂತ ಎರಡನೇ ದಿವಸನೂ ನಾನು ಬಂದಿದ್ದರಿಂದ ಹೋಗಲಿ ಒಂಚೂರು ಮಣ್ಣಾರು ಕೊಡೋಣ ಅಂತ ಬಂದೆ ನಿಂದು ಹೌದೋ ಅಲ್ವಾ ಇನ್ನೊಂದು ಹದಿನೈದು ದಿವಸ ಬಂದರೆ ಬಹುಶಃ ನೀನು ಪೂರ್ತಿ ಕೊಡುವಂಥ ಮನಸ್ಸು ನಿನ್ನ ಮನಸ್ಸಿಗೆ ಬಂದ್ಬಿಡ್ಬೋದು ಏನೋ ಅದು ಆಗ್ಬಿಟ್ರೆ ಅದಕ್ಕೋಸ್ಕರ ಬಂದೆ ಅಂದಾಗ ತಕ್ಷಣ ಒಳಗೆ ಆಶ್ಚರ್ಯವಾಗೋಯ್ತು ಅಂತೆ ಹಾಗಾದ ಕ್ಷಣವೇ ತನ್ನದೆಲ್ಲ ತಂದು ಕೊಟ್ಬಿಟ್ಲಂತೆ ಮನುಷ್ಯನ ಪರಿವರ್ತನೆ ಆಗುತ್ತೆ ಅಂದರೆ ಯಾವ ಕಾಲಕ್ಕೆ ಯಾರಿಂದ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅದಕ್ಕಾಗಿ ಮತ್ತೊಬ್ಬರನ್ನ ಅನ್ನಬಾರದು ಯಾರನ್ನು ದೂಷಿಸಬಾರದು ಯಾರಿಂದ ಯಾವ ಒಳ್ಳೆಯ ವಿಷಯ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ ಯಾವುದು ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲ ಇದನ್ನು ತಿಳಿಸ್ತಾ ಇದ್ದಾರೆ ನಮಗೆ ಸಮರ್ಥ ರಾಮದಾಸರು ತಮ್ಮ ಜೀವನದಲ್ಲಿ ಸಿಗ್ತಾರೆ ಇನ್ನೊಬ್ಬರು ಏಕನಾಥರು ಅಂತಿದ್ದರು ಅವರು ಇದೇ ಥರ ಅವಧೋತ್ರವರು ಅವರು ಕೂಡ ಕೀರ್ತನೆಯಲ್ಲ ಬೇಕಾದಷ್ಟು ಬರೆದಿರ್ತಕ್ಕಂಥವ್ರು ಅವರು ನೂರು ದಿವಸಗಳಿಗೆ ಅವರು ಸಾಮಾನ್ಯಗೆ ಹಾಂ ದಿವ್ಸಾಗಲೇ ಅವರು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಒಬ್ಬ ಅಲ್ಲಿದ್ದು ಎಂಜಿಲನ್ನು ಅವ್ರ ತಲೆ ಮೇಲೆ ಹಾಕಿ ಹೋಗ್ತಾ ಇದ್ದ ಇವ್ರು ಮತ್ತೆ ಸ್ನಾನ ಮಾಡಿ ಬರ್ತಿದ್ರು ಈಶ್ವರ ನೀರು ಹಾಕಿ ಬರ್ತಿದ್ರು ಹೀಗೆ ಒಂದು ನೂರು ದಿವಸ ಆಯಿತು ಅವನಿಗೆ ಭಾಳ ಸಿಟ್ಟು ಬಂತಂತೆ ಆವಾಗ ಒಂದೊಂದು ಏನು ಮಾಡದಂತೆ ಒಂದು ಸಮಿತಿ ಮಾಡಿಕೊಂಡ್ರು ಏಕನಾಥ್ ಶಾಂತಿ ಭಂಗ ಸಮಿತಿ ಅಂತ ಅಂದರೆ ಏಕನಾಥ್ ಶಾಂತಿಯನ್ನೇ ಹಾಳು ಮಾಡೋದಕ್ಕೋಸ್ಕರ ನಾವು ಇದೀವಿ ಅಂತ ಮಾಡಿ ಒಂದು ನೂರು ದಿವಸ ಮತ್ತೆ ಮಾಡಿದ್ರಂತೆ ಅಷ್ಟಾದರೂ ಏನೂ ಆಗಲಿಲ್ಲವಂತೆ ಆವಾಗ ಕೇಳಿದ್ರಂತೆ ಏನು ನೀವು ಇಷ್ಟಾದರೂ ನೀವೇನು ಮಾಡಲಿಲ್ಲ ಅಂದಾಗ ಆಗ ಅವ್ರು ಹೇಳಿದ್ರಂತೆ ಅಲ್ಲಪ್ಪ ನೀವು ಏನು ನೀನು ಅಕಸ್ಮಾತ್ ನನಗೇನಾದ್ರು ಕೊಟ್ಟಿದ್ದಿದ್ದಿದ್ರೆ ನಾನು ಅವತ್ತು ಸುಮ್ಮನಾಗಿ ಬಿಡ್ತಿದ್ದೆ ನೀನು ನನಗೆ ಹೀಗೆ ನೂರು ದಿವಸ ಓಡಾಡಿ ನೂರು ದಿವಸನೂ ಸ್ನಾನ ಮಾಡೋ ಹಾಗೆ ಮಾಡಿ ಆ ಈಶ್ವರನಿಗೆ ನೂರು ಸ್ನಾನ ಒಟ್ಟಿಗೆ ಮಾಡುವಂಥ ನನಗೆ ಅವಕಾಶ ಮಾಡಿಕೊಟ್ರೆ ನನಗೆ ಎಷ್ಟು ಪುಣ್ಯ ಕೊಡಿಸಿದೆಯಲ್ಲ ಅದಕ್ಕಾಗಿ ನೀವು ನಮಸ್ಕರಿಸ್ತೀನಿ ಅಂತ ಹೇಳಿದ್ರಂತೆ ಅಂದರೆ ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥ ಇಂತಹ ಸಾಧರು ಅಸಂಖ್ಯಾತರಾಗಿರ್ತಕ್ಕಂಥ ಸಾಧರು ಅವರು ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ವಿಫಲವಾಗಿ ಬೇಕಾದಷ್ಟು ಜನ ಇದ್ದಾರೆ ಆ ಒಂದು ಕ್ಷೇತ್ರವನ್ನು ನಾವು ಉಪಯೋಗಿಸ್ಕೊಂಡು ಆ ಥರ ಮುಂದುವರಿಬಹುದು ಅಂತ ಅನ್ನೋದಕ್ಕಂಥದ್ದಕ್ಕೋಸ್ಕರ ಇದನ್ನು ಹೇಳಿದೆ ಸಾರಿ ಟು ಇಂಟ್ರಪ್ ಸರ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಇನ್ನೋವಾ ಯಾರ್ದು ದಯವಿಟ್ಟು ಅದು ತೆಗೀರಿ ಅಲ್ಲಿ ಪೊಲೀಸ್ ಸಾರಿ ಸಾರಿ ಹಾಗಾಗಿ ಇವೆಲ್ಲ ನಾವು ಕೆಲವು ವಾಗ್ಗೇಕಾರರು ಮಹಾನ್ ಸಾಧಕರು ಆಧ್ಯಾತ್ಮಿಕ ಸಾಧಕರು ಸಂಗೀತ ಸಾಹಿಕರು ಇವರ ಜೀವನ ಹೇಗಿತ್ತು ಇವರು ಹೇಗೆ ಸಂಗೀತ ಕ್ಷೇತ್ರವನ್ನು ಮತ್ತು ಸಾಹಿತ್ಯ ಕ್ಷೇತ್ರವನ್ನು ತಮ್ಮ ಸಾಧನೆಯಿಂದ ಶ್ರೀಮಂತಗೊಳಿಸಿದ್ರು ಇದೆಲ್ಲವನ್ನೂ ಕೂಡ ನಮ್ಮಗಳಿಗೂ ಉಪಯೋಗೋಸ್ಕರವಾಗಿ ಸಮಾಜಕ್ಕೆ ಸಂಪೂರ್ಣವಾಗಿ ಹೇಗೆ ತ್ಯಾಗ ಮಾಡಿದ್ರು ಎಂಬತಕ್ಕಂಥದ್ದನ್ನೆಲ್ಲ ನಾವೀಗ ಚಿಂತನೆ ಮಾಡಿದ್ದಾಯಿತು ಕೊನೆಯ ಘಟ್ಟಕ್ಕೆ ಬಂದಿದ್ದೀನಿ ಡಿ ವಿ ಗುಂಡಪ್ಪನವರು ಕೂಡ ಮಹಾನ್ ಸಂಗೀತಜ್ಞರು ಕೃತಿಗಳನ್ನು ಬರೆದಂಥವರು ಮಹಾನ್ ಜ್ಞಾನಿಗಳು ಅವ್ರ ಕ್ವಾಲಿಫಿಕೇಷನ್ ಪಿ ಯು ಸಿ ಇದೆಲ್ಲ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೋಬೇಕು ಯಾವುದೇ ಡಿಗ್ರಿ ಏನೇ ಮಾಡ್ತೀವಿ ಅನ್ನೋದು ಕೂಡ ಅದು ವ್ಯವಹಾರಕ್ಕೆ ಸಂಬಂಧಪಟ್ಟಂತು ಪ ಪ್ರತಿಭಾ ಪುರಸ್ಕಾರ ಅಂತ ಮಾಡಿ ಎಲ್ಲರೂ ಕೊಡ್ತಾರೆ ಅದು ಏನು ಇಂಡಿಕೇಟ್ ಮಾಡುತ್ತೆ ಇದೊಂದು ಪ್ರತಿಭೆ ನಿನ್ನಲ್ಲಿದೆ ನೀನು ಇನ್ನೂ ವಿಶಾಲವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನಿನಗೆ ಶಕ್ತಿ ಇದೆ ಅಂತ ತೋರಿಸುತ್ತಷ್ಟೇ ವ್ಯಾವಹಾರಿಕವಾಗಿ ಡಿಗ್ರಿ ತೊಗೊಂಡು ಸಂಬಳ ತೊಗೊಳ್ತಕ್ಕಂಥದ್ದು ಅದು ಎಲ್ಲರೂ ಮಾಡ್ತಕ್ಕಂಥದ್ದು ಅದಾದಮೇಲೆ ಏನಾದ್ರು ಮಾಡಿದಾಗ ಆ ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಆವಾಗಲೇ ಜೀವನಕ್ಕೆ ಅರ್ಥ ಬರ್ತಕ್ಕಂಥದ್ದು ಅದನ್ನು ಡಿ ವಿ ಜಿ ಅಂತವ್ರು ತೋರಿಸ್ಕೊಟ್ಟಿದ್ದಾರೆ ಪಿ ಯು ಸಿ ಓದಿದ್ದವರು ಪದ್ಮವಿಭೂಷಣವನ್ನು ಪಡೆದಂಥವ್ರು ಎಂಥ ಋಷಿ ಸದಸ್ಯರು ಅಂದರೆ ಪದ್ಮವಿಭೂಷಣ ಬರೆದಾಗ ಎಲ್ಲರೂ ಅವ್ರಿಗೆ ಸನ್ಮಾನ ಮಾಡಿ ದುಡ್ಡನ್ನು ಕೊಟ್ಟರು ಚೆಕ್ಗಳನ್ನು ಕೊಟ್ಟರು ಅವರು ಹೋದ ಮೇಲೆ ಅವ್ರ ಮನೆಯಲ್ಲಿ ಜಿ ಪೆಟ್ಟಿಗೆಯನ್ನು ತೆಗೆದರೆ ಆ ಚಕ್ಕಗಳೆಲ್ಲ ಎನ್ ಕ್ಯಾಶ್ ಆಗದಲ್ಲೇ ಹಾಗೇ ಇತ್ತು ಯಾವುದನ್ನು ತಗೊಳ್ಳಿಲ್ಲ ಇದಕ್ಕೋಸ್ಕರವಾಗಿ ನಾನು ಈ ಕೃಷಿಯನ್ನು ಮಾಡಿಲ್ಲ ಇದಕ್ಕೋಸ್ಕರವಾಗಿ ನಾನು ಅಧ್ಯಯನ ಮಾಡಿದ್ದಲ್ಲ ಇದಕ್ಕೋಸ್ಕರವಾಗಿ ನಾನು ಇದು ಮಾಡಿದ್ದಲ್ಲ ಅಂಥೇಳಿ ತ್ಯಾಗರಾಜರ ಮಾತ ಏನಿದೆ ಚಾಲ ಸುಖಮ ರಾಮ ಸೇವಾ ಸನ್ನಿಧಿ ಸುಖಮ ಅನ್ನೋದನ್ನು ಡಿ ವಿ ಜಿಯವರು ಇನ್ನೊಂದು ಸರಿ ಕೋರ್ಕೊಟ್ರು ವೇದದಿಂದ ಉಪನಿಷತ್ ಕಾಲದಿಂದ ಪುರಾಣದಿಂದ ವಾಗ್ಯಯ ಕಾಲದಿಂದ ಸಂತರಿಂದ ಕಾರಣದಿಂದ ಸಾಧಕರ ಕಾಲದಿಂದ ಇವತ್ತಿಗೆ ನಾವು ನೋಡ್ತಾ ಇರತಕ್ಕಂಥ ಡಿ ವಿ ಜಿ ಅಂಥವರವರೆಗೂ ಕೂಡ ಈ ಪರಂಪರೆ ಶ್ರೇಷ್ಠ ಪರಂಪರೆ ಈ ರೀತಿ ಮುಂದುವರ್ಕೊಂಡು ಬಂದಿದೆ ಅಂದರೆ ನೀವು ಕಲಿತಾ ಇರತಕ್ಕಂಥ ಸಂಗೀತ ಕ್ಷೇತ್ರ ಎಷ್ಟು ಅಪೂರ್ವ ಎಷ್ಟು ಮಹತ್ತರವಾದ್ದು ಎಷ್ಟು ವಿಶೇಷವಾದದ್ದು ಎಂಥದ್ದು ಅನ್ನತಕ್ಕಂಥದ್ದು ನಿಮಗೆ ಬಹುಶಃ ಎಲ್ರಿಗೂ ನಂದೇನು ಕಷ್ಟವಾಯ್ತು ಭಾಷೆ ಇಲ್ಲದೇ ಆದಷ್ಟು ತಿಳಿಯಾಗಿ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಇದು ಹೇಗೆ ನಮಗೆ ಅನುಕೂಲವಾಯಿತು ಅಂತಕ್ಕಂಥದ್ದನ್ನು ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ ಕೊನೆಯಲ್ಲಿ ನಾನು ಮುಗಿಸುವುದಕ್ಕೆ ಮುಂದೆ ಡಿ ವಿ ಜಿಯವರ ಒಂದು ಮೂರು ನಾಲ್ಕು ಪದ್ಯವನ್ನು ಹೇಳ್ತೀರಿ ಕೇವಲ ಸಂಗೀತಕ್ಕೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಎಂತಹ ಅದ್ಭುತವಾದಂತಹ ಚಿಂತನೆಯನ್ನು ಅವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅದನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಬಹುಶಃ ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧವಾಗ್ತಾ ಇದ್ದಾರೆ ಎತ್ತರ ದೃಷ್ಟಿಯಿಂದ ನೋಡಿ ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೂ ಒಂದು ಅಂಗಾಂಗ ಭಾವಗಳ ರೂಪಿಸಿದ ಕಲೆಯೊಂದು ಸಂಗಳೀಸಲಿ ಕಲೆಗಳು ಅನುನಯವು ಚರ್ಯೆಯಲ್ಲಿ ಮಂಗಳೋನ್ನತವು ಸಂಗೀತ ಕಲೆಯು ಮುಂಕುತಿಮ್ಮ ಈ ಕಲೆಗಳನ್ನು ಸೇರಿಸಿ ಅದರಲ್ಲಿ ನಮ್ಮ ಮನಸ್ಸಿಗೆ ಮನಸ್ಸನ್ನು ಅದಕ್ಕೆ ಕೊಟ್ಬಿಟ್ರೆ ಮಂಗಳೋನ್ನತ ನಮಗೆ ಅತ್ಯಂತ ಮಂಗಳವೂ ಆಗುತ್ತೆ ಎಂತಹ ಮಾತನ್ನು ಆಡಿದ್ದಾರೆ ನೋಡಿ ಹಾಗೆಯೇ ಅಧ್ಯಾತ್ಮ ಮತ್ತು ಸಂಗೀತ ಅವರು ಅದೊಂದು ಪದ್ಯ ಹೇಳ್ತಾರೆ ಅಧ್ಯಾತ್ಮ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಅದಕ್ಕೊಂದು ಹೇಳ್ತೀನಿ ವೇದಾಂತ ವಾಕ್ಯಗಳ ನಮಕಾನು ವಾಕುಗಳ ಕೇದಾರ ಗೌಳ ಮಣಿರಂಗು ಆರಭಿಗಳ ನಾದಂಗಳಲಿ ಮಾನವ ಬೆರೆಸಿ ಉತ್ಕ್ರಮಿಸೇ ಸಾಧನವೋ ಅದು ನಿನ್ನ ಜೀವನಕ್ಕೆ ಮಂಕುತಿಮ್ಮ ಮೋಹನಾನಂದ ಭೈರವಿ ಶಂಕರಾಭರಣ ಶಗನ ಕುರಂಜಿ ಕೇದಾರ ಕಾಪಿಗಳ ಮೋಹ ಸರ್ವಸ್ವಗಳ ರಾಗಾಬ್ಧಿಯೇ ಬ್ರಹ್ಮ ಗಾಹಿಸಿದರೊಳಗೆ ನೀನು ಮಂಕುತಿಮ್ಮ ನೋಡಿ ಇದರಲ್ಲಂತೂ ರಾಗಾಬ್ಧಿಯೋ ದೇವರು ಆ ರಾಗವನ್ನು ನೀನು ಕೇಳ್ಕೊಂಡು ಅದ್ರಲ್ಲಿ ನಿನ್ನ ಮುಳುಗಿಬಿಟ್ರೆ ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇದೀಯ ಅಂತ ಕಡೆಗೆ ಅರ್ಥ ರಾಗಾಬ್ಧಿಯೇ ಬ್ರಹ್ಮ ದೇವರು ಗಾಯಿಸಿದರೊಳಗೆ ನಿನ್ನನ್ನು ನೀನು ಮುಳುಗಿಸ್ಕೊಳ್ಬೇಕು ಮುಗಿಸ್ಕೊಂಡ್ಬಿಟ್ರೆ ಆ ಸಂಗೀತದ ಅಬ್ಧಿ ಸಮುದ್ರ ಅಂತಕ್ಕಂಥದ್ದು ಇದೆಯಲ್ಲ ರಾಗದ ಸಮುದ್ರ ಅದರಲ್ಲಿ ನಿನ್ನನ್ನು ನೀನು ಪವಿತ್ರತೆ ಮಾಡಿಕೊಂಡು ಆನಂದದಲ್ಲಿ ಒಂದಾಗ್ಬಿಡ್ತೀಯ ಇದು ಸಂಗೀತ ಮತ್ತು ಸಾಹಿತ್ಯ ಸಂಗೀತ ಮತ್ತು ಅಧ್ಯಾತ್ಮ ಮನುಷ್ಯನಿಗೆ ನೇರವಾಗಿ ಕೊಡ್ತಕ್ಕಂಥ ಮಾಡ್ತಕ್ಕಂಥ ಉಪಯೋಗ ಜೀವನಕ್ಕೆ ಕೊಡ್ತಕ್ಕಂತಹ ಮಾರ್ಗದರ್ಶನ ಸಾಧನೆಗೆ ಕೊಡ್ತಕ್ಕಂಥ ಸೋಪಾನ ಯಾಕೆಂದರೆ ಎಲ್ಲರೂ ಸೋಪಾನದ ದೃಷ್ಟಿಯಲ್ಲೇ ತ್ಯಾಗರಾಜರು ಇದು ಸೋಪಾನ ಅಂತ ಹೇಳ್ಕೊಂಡೇ ಹೇಳಿದರು ಹಾಗಾಗಿ ಎಲ್ಲರೂ ಕೂಡ ಈ ಸೋಪಾನ ಅಂದರೆ ಮೆಟ್ಟಲು ಅವರವರ ಶಕ್ತಿಗೆ ತಕ್ಕಂತೆ ಇದನ್ನು ಅನುಸರಿಸಿ ಮುಂದೆ ಹೋದಾಗ ಇವೆಲ್ಲಗೂ ಕೂಡ ಸಿಗುತ್ತೆ ಎಂತಕ್ಕಂಥ ಒಂದು ಅಭಿಪ್ರಾಯವನ್ನು ಡಿ ವಿ ಜಿ ಹೇಳುವುದರ ಮೂಲಕ ಸಂಗೀತ ದೈವಕಲೆ ಆ ಕಲೆಯನ್ನು ಯಾರು ಈ ನಮ್ಮ ವಾಗ್ಗೀಕಾರರುಗಳು ಇದುವರೆಗೂ ನಡೆಸ್ಕೊಂಡು ಬಂದಿದ್ದಾರೋ ಅವರ ಜೀವನ ಅಷ್ಟು ಶುದ್ಧವಾಗಿತ್ತು ಅವರು ಆಧ್ಯಾತ್ಮಿಕವಾಗಿದ್ದರು ದೈವಿಕವಾಗಿದ್ದರು ಹಾಗಾಗಿ ಅವರ ಮಾತೇ ಒಂದು ಸಂಗೀತವಾಯಿತು ಅವರ ಸಾಧನೆಯೇ ಸಂಗೀತವಾಯಿತು ಅವರ ಸಂದೇಶವೇ ಸಂಗೀತವಾಯಿತು ಅದರ ಪರಂಪರೆ ಇಲ್ಲಿವರೆಗೂ ಸಹಸ್ರಾರು ರೀತಿಯಲ್ಲಿ ಬೆಳಕೊಂಡು ಬಂದಿದೆ ಅಂತಹ ಪರಂಪರೆಯಲ್ಲಿ ಕಿಂಚಿತ್ತಾಗಿ ನಮ್ಮ ಶಕ್ತಿಗೆ ಅನುವಾಗಿ ಗುರುಗಳಂಥವರ ಆಶೀರ್ವಾದ ಕೃಪೆಯಿಂದ ಮುಂದುವರೆದರೆ ನಮ್ಮ ಜೀವನದಲ್ಲಿ ಆನಂದ ಎಂಬತಕ್ಕಂಥ ಪ್ರಾರ್ಥಿವಾಗಿ ಸಾಧನೆಯಲ್ಲಿ ಒಂದು ತೃಪ್ತಿ ಎಂಬತಕ್ಕಂಥದ್ದು ಮನುಷ್ಯನಿಗೆ ದೊರಕುವುದರಲ್ಲಿ ವೇದದಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ನಾದ ಎಂಬುದನ್ನು ಈ ಮಹಾನ್ ಮಹಾನ್ ವ್ಯಕ್ತಿಗಳು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಂಥವರ ಬಗ್ಗೆ ಕಿಂಚಿತ್ ಇವತ್ತಿನ ದಿವಸ ಚಿಂತನೆ ಮಾಡುವಂತಹ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೃತಜ್ಞತಾಪೂರ್ವಕವಾದಂಥ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ ಇದರಲ್ಲಿ ಏನಾದರೂ ಗ್ರಾಹ್ಯವಾಗುವಂಥ ವಿಚಾರ ಇದ್ದರೆ ಆ ಸಾಧಕರದ್ದು ಅಗ್ರಾಹ್ಯವಾದಂಥ ವಿಚ ಇದ್ದರೆ ನಮ್ಮ ಪ್ರಕೃತಿಗಳದ್ದು ಅಂತ ಹೇಳ್ತಾ ಡಿ ವಿ ಜಿಯವರ ಕಡೆಯ ಒಂದು ಶ್ಲೋಕವನ್ನು ಹೇಳ್ಬಿಡ್ತೀನಿ ಅದು ತೋರಿಸುತ್ತೆ ನಾವು ನಾವು ದೈವಿಕವಾಗಬೇಕಾದ್ರೆ ನಮ್ಮ ಗುಣ ದೈವಿಕವಾಗಬೇಕಾದ್ರೆ ನಮ್ಮ ಜೀವನ ದೈವಿಕವಾಗಬೇಕಾದ್ರೆ ಎಲ್ಲರಲ್ಲಿಯೂ ಆ ದೈವತ್ವವನ್ನು ಕಾಣಕ್ಕೆ ಹೋಗು ಅದು ಇದು ಅಂತ ಹೇಳಬೇಡ ನೀವು ಮಾಡೋಕ್ಕೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಈ ದೈವತ್ವವನ್ನು ಅಂದರೆ ಒಳ್ಳೆಯದನ್ನು ಕಾಣುವಂತೆ ಮಾಡಿದ್ರೆ ನೀನು ಕೂತ್ಕೋ ನೀನು ಸಂಸಾರದಲ್ಲಿರೋ ಅಥವಾ ಒಂದು ಪ್ರಕೃತಿಯನ್ನು ನೋಡಿ ಆನಂದಿಸು ನದಿಯನ್ನು ನೋಡು ಆನಂದಿಸು ಸಾಹಿತ್ಯವನ್ನು ನೋಡು ಆನಂದಿಸು ಇವೆಲ್ಲವೂ ದೈವದ ಕೃಪೆ ದೈವದ ಆಕಾರ ಅದನ್ನು ಆ ರೀತಿಯಲ್ಲಿ ನೀನು ಕಂಡದಲ್ಲಿ ಪಗ್ ಕಂಡ್ರೆ ನೀನು ಇದನ್ನು ಉದ್ಧಾರ ಆಗ್ತೀಯಾ ಅಂತ ಹೇಳುವಂಥ ಒಂದು ಪದ್ಯದೊಡನೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಒಮ್ಮೆ ಹೂದೋಟದಲ್ಲಿ ಆ ಹೂವನ್ನು ನೋಡಿದಾಗ ಆ ಬಣ್ಣವನ್ನು ನೋಡಿದಾಗ ಆಘ್ರಾಣಿಸ್ತಕ್ಕಂಥ ಆ ಸುವಾಸಿನ ನೋಡಿದಾಗ ಯಾರು ಸೃಷ್ಟಿ ಮಾಡಿದ್ರು ಎಷ್ಟೊತ್ತು ಸೃಷ್ಟಿ ಮಾಡಿದ್ರು ಒಂದೇ ಫ್ಲವರಲ್ಲಿ ಎಷ್ಟು ದಳ ತೋರಿಸ್ತಲ್ಲ ಒಂದೊಂದು ದಳ ಒಂದೊಂದು ಬಣ್ಣದಲ್ಲಿ ಇರ್ತಾ ಇದೆ ಎಂತ ಬಂತು ಅದು ಎಲ್ಲಿ ತಂದುಕೊಟ್ಟ ದೈವರು ಹೀಗೆ ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಇಂತಹ ಕೆಳಕೂಟದಲ್ಲಿದ್ದರೂ ಕೂಡ ವಿಚಾರ ಮಾಡಬೇಕು ಒಮ್ಮೆ ಸಂಗೀತದಲ್ಲಿ ಮತ್ತೊಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಏನು ಬಿಡಪ್ಪ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮುಂಕುತಿಮ್ಮ ಆ